ಯಜ್ಞಂ ಸದ್ಗುರುಂ ಪ್ರಣವಸ್ಮ್ಯಹಂ ಸದಾಹಂ ಸಂಪ್ರದಾಯಜ್ಞಂ ಸಂಯಮೇಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸದ್ಗುರುಭ್ಯೋ ನಮಃ. ಸರ್ವಾತ್ಮ ಸರ್ವದೃಗ್ಯೋ ಸೌ ಸರ್ವಾಧ್ಯಾಸ ನಿರಾಶಕೃತ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ. ಸೂತ್ರ ಭಾಷ್ಯ ಪ್ರಣೇತಾರೋ ವೇದಾಂತಾಧ್ಯ ಪ್ರಭಾಕರೋ ವಂದೇ ಪರಸ್ಪರಾತ್ಮನೋ ಬಾದರಾಯಣ ಶಂಕರೋ ಅಧೀಹಿ ಭಗವೋ ಬ್ರಹ್ಮ. ಇವರಿಗೆ ವ್ಯಾಮೋಹ ಇರುತ್ತೆ ಹೋಗುವವರಿಗೆ, ಉತ್ತರಾಯಣ ಮಾರ್ಗದಿಂದ ಇದಕ್ಕೆ ಹೋಗ್ತಾ ಇಲ್ಲ ಬ್ರಹ್ಮಲೋಕಕ್ಕೆ. ಬ್ರಹ್ಮಲೋಕಕ್ಕೆ ಹೋಗುವಂತಹ ಉಪಾಸಕರಿಗೆ ಏನು ಅರಿವಿರಲ್ಲ, ವ್ಯಾಮೋಹ ಇರುತ್ತೆ ಅದು ಓಕೆ. ಹಿಂದೆ ಸಂಪಿಂಡಿ ಸಂಪಿಂಡಿತ ಕರ್ಣತ್ವಾದೇವ ಸಂಪಿಂಡಿತ ಕರ್ಣತ್ವಾದೇವ ಸಂಪಿಂಡಿತ ಕರ್ಣತ್ವಾದೇವ ಅಚ್ಚರೇ. ಇವರು ಉಭಯ ವ್ಯಾಮೋಹ ಅಂತ ಸಂತೃಗುಣ ಲೋಕಶಬ್ದ ಅನುಚಿತ್ವಾಚಿರಾಜೀನ ನಮ್ಮ ಆಗಲಕ್ಕೆ ನೀರಾತು ಪ್ರೇತ ಸಹ ಸ್ವಭಾವ ಆಯ್ತಲ್ಲ ಈ ಪ್ಯಾರ ತೇನ ಸಹ ಉಪಕ್ರಮ ಬ್ರಹ್ಮಗಮೈತಿ ಸಂಬಂಧ ವಿಶೇಷ ಅತಿವಾಹ್ಯ ಅತಿವಾಹ್ಯ ಅತಿವಾಹಕತ್ವ ಲಕ್ಷಣ ಅಂತ. ಅತಿವಾಹ್ಯ ಅತಿವಾಹಕ ಇಲ್ಲಿ ಈ ಅಚ್ಚಿರಾಗಿದ್ದಾರಲ್ಲ ಅವುಗಳು ನೀವು ಭೌತಿಕ ತಗೊಂಡ್ರೆ ಅದು ಅಚೇತನ. ಬರೀ ಬೆಂಕಿ ಹಗಲು ಶುಕ್ಲಪಕ್ಷ ಉತ್ತರಾಯಣ ಕರೆಂಟ್ರೆ ಅದು ಅಚೇತನ. ಇವರು ಅಚೇತನರು ಸಂಪ್ರದಾಯ, ಹಾಗಾಗಿ ಇವ್ರಿಗೆ ಅದ್ರ ಮೂಲಕ ಹೋಗೋಕ್ಕಾಗಲ್ಲ. ಅಭಿಮಾನ ಚೇತನ ಅಂತ ತಗೊಂಡ್ರೆ ಅವು ಹೊಂದತ್ತೆ. ಸೇನಾ ಬ್ರಹ್ಮಗಮೈತಿ ಹೇಳಿ ವಾಹಕ ಅತಿವಾಹಕತ್ವವನ್ನು ಅಲ್ಲಿ ಹೇಳಿರೋದ್ರಿಂದ ಹಿಂದಿನ ಪರ್ಯಾಯದಲ್ಲೂ ಕೂಡ ಅತಿವಾಹಕತ್ವ ಉಂಟು ಅವರಿಗೆ ಅನ್ನೋದನ್ನು ತಿಳಿಸ್ತಾ ಇದೆ. ಸಂಪಿಂಡಿತ ಕರ್ಣ ಸಂಪಿಂಡಿತ ಕರ್ಣತ್ವಾದಿ ಅಂತ ಗಂತುಗುಣ ತತ್ರ ಉಪಭೋಗ ನತತ್ ಉಪಭೋಗ ಸಂಭವ ಸಂಪಿಂಡಿತ ಕರ್ಣತ್ವಾದೇವ ಗಂತೃಣಾಂ ತತ್ರ ಉಪಭೋಗ ಸಂಭವ. ಇಲ್ಲಿ ಇದರ ಭೋಗಭೂಮಿನೇ ಆಗಲಿ ಅಗ್ನಿ ಅರ್ಚಿಸುವ ಎಲ್ಲ ಭೋಗಭೂಮಿ ಆಗಲಿ ಅಂದರೆ ಅದೆಯ ಎಲ್ಲ ಕಂಜೆಸ್ಟ್ ಆಗಿದೆ, ಒಂದಾಗಿದೆ, ಸೂಕ್ಷಿಸಿನ ಹೋಗ್ತಾ ಇದ್ದಾರೆ ಅವ್ರಿಗೆ ಎಂತ ಭೋಗ ಬರುತ್ತೆ. ಸಂಪಿಂಡಿದ ಅಂದರೆ ಒಟ್ಟಾದ ಒಗ್ಗೂಡಿದ ಒಗ್ಗೂಡಿದ ಕರ್ಣವುಳ್ಳವರಾಗಿರುತ್ತಾರಾದ್ದರಿಂದಲೇ ಯಾರೋ ಗಂಸುಗಳು ಅವರಿಗೆ ಯಾವ ಅಜ್ಞಾನ ಲೋಕಗಳಲ್ಲಿ ಭೋಗ ಪ್ರಾಪ್ತಿ ಇಲ್ಲ. ಭೋಗ ಪ್ರಾಪ್ತಿ ಅಲ್ಲಿ ಮುಂದಕ್ಕೆ ಆಗಂತುಕಗಳು ಆಗ್ತಾ ಇಲ್ಲ, ಅಮಾನುಪುರ ಕರ್ಣ ಹೋಗ್ತಾ ಇಲ್ಲ, ಅವಾಗ ಅವರಿಗೆ ಅಲ್ಲಿ ಆಗಿಸಲಾಗುತ್ತೆ. ಅಲ್ಲಿ ಇಂದಾವರಣ ಪ್ರಜಾಪತಿ ಎಲ್ಲ ಆಗಂತುಕರಾಗಿ ಮಾಡ್ತಾರೆ. ಹ್ಞೂ ಅಲ್ಲ ಅವರಿಗೆ ವಿಶೇಷತೆ ಬರುತ್ತೆ. ಲೋಕಶಬ್ದಸ್ತು ಅನುಪಭುಂಜಾನೇಶ್ವಿ ಗಂತುಷು ಗಮಯಿತು ಶಕ್ಯತೆ. ಲೋಕಶಬ್ದಸ್ತು ಅನುಪಭುಂಜಾನೇಶ್ವಿ ಗಂತುಷು ಗಮಯಿತು ಶಕ್ಯತೆ. ಈಗ ಲೋಕಶಬ್ದ ಏನಾಗಿದೆ, ಲೋಕಶಬ್ದಕ್ಕೆ ಎಲ್ಲೆಲ್ಲೆಲ್ಲಿ ಉಪಭೋಗಿಯೋ ಅದಕ್ಕೆ ಲೋಕ ಅಂತಿತ್ತು, ಲೋಕ್ಯತೆ ಭುಜ್ಯತೆ ಲೋಕ. ಆದ್ದರಿಂದ ಅದು ಭೋಗ ಉಂಟು ಅಂತೀನಿ ಅಂದರೆ ಹಾಗೇನೆ ಅನ್ಬೇಕಾಗಿಲ್ಲ. ಲೋಕಾಲೋಕಾನು ಶಬ್ದವನ್ನು ಉಪಭೋಗವಿಲ್ಲದೇ ಇರೋದ್ರ ವಿಷಯದಲ್ಲೂ ಗಂತುಗಳು ಅನುಭವಿಸುವುದು ಒಂದು ಇಲ್ಲದೇ ಇರೋಂಥ ಗಂತುಗಳ ವಿಷಯದಲ್ಲೂ ಕೂಡ ಆ ಶಬ್ದ ಪ್ರಯೋಗ ಹಂಸಕ್ಕೆ ಆಗತ್ತೆ. ಯಾಕೆಂದರೆ ಬೇರೆಯವ್ರಿಗೆ ಭೋಗಭೂಮಿ ಆಗಿದೆ, ಅವ್ರ ಭೋಗಭೂಮಿ ಎಲ್ಲ ಆಗ್ತದೆ, ಅದನ್ನ ಲೋಕ ಕಳೆದಾರೆ. ಆದಿತ್ಯ ಚಂದ್ರ ಅದು ಅವ್ರ ಭೂಭೂಮಿನೇ. ಈ ಗಂತುಗಳಿದೆ ಅಲ್ಲ ಬ್ರಹ್ಮಲೋಕಕ್ಕೆ ಹೋಗುವವರು ಅವರು
ಅನುಭವದೇ ಇದ್ದವರಾಗಿದ್ದರೂ ಕೂಡ ಅವ್ರು ಹೋಗುವ ಜಾಗಕ್ಕೆ ಲೋಕಶಬ್ದ ಪ್ರಯೋಗ ಮಾಡೋದು ಹೊಂದತ್ತೆ. ಯಾಕೆ ಅಂದರೆ ಅನ್ಯೇಷಾಂ ತಲ್ಲೋಕ ನಿವಾಸಿನಾಂ ಭೋಗ ಭೂಮಿತ್ವಾ, ಆ ಲೋಕದಲ್ಲಿ ವಾಸ ಮಾಡುತ್ತಿರುವಂತಹ ಬೇರೆ ದೇವತೆಗಳಿಗೆ ಭೋಗಭೂಮಿ ಆಗಿರುತ್ತೆ. ಲೋಕಕ್ಕೆ ಹೋಗುವ ಭೋಗಭೂಮಿ ಅಲ್ಲವೇ ಹೊರತು ಈ 14 ಸ್ಟೆಪ್ಪಲ್ಲಿ 5, 6, 7 ಯಾರ್ಯಾರು ಇರ್ತಾರೋ ಅವರು ಅವ್ರ ಭೋಗಭೂಮಿ ಅಲ್ಲ. ಹೆಂಗಲೋಕ ಭೋಗಭೂಮಿ ಹೌದು, ಇದನ್ನೆಲ್ಲ ಲೋಕಾನ್ ಕರೆದ್ಬಿಟ್ರಲ್ಲ ಇಲ್ಲೆಲ್ಲ ಭೋಗ ಇರಬೇಕು ಅಂತ ಅರ್ಥ ಮಾಡ್ದ. ಲೋಕಾನ್ ಕರೆದ್ಬಿಟ್ಟು ಭೋಗ ಇರಬೇಕು ಅಂತ ಅರ್ಥ ಅಲ್ಲಪ್ಪ, ಇವರಿಗೆ ಇರಬೇಕು ಅಂತ ಅರ್ಥ ಅಲ್ಲ. ಭೋಗ ಇದೆ ಅಲ್ಲಿರುವಂಥದ್ದು ಭೋಗ ಇದೆ, ಇವರಿಗೆ ಅದು ಭೋಗ ಆಗ್ಬೇಕು. ಈ ಉಪಾಸಕರಿಗೆ ಅದು ಭೋಗ ಅಲ್ಲ, ಉಪಾಸಕರು ಇದಾಗಿ ಹೋಗ್ತಾ ಇದ್ದಾರೆ. ನಮ್ಮ ಉಪಾಸನಾ ಬಲದಿಂದ ಬ್ರಹ್ಮಲೋಕ ಕೊಟ್ಟಿದ್ದಾರೆ, ಮಧ್ಯದಲ್ಲಿ ಲೋಕಗಳು ಸಿಗುತ್ತೆ. ಲೋಕಗಳು ಸಿಕ್ಕತ್ತೆ ಅಂತಂದ್ರೆ ಈ ಲೋಕವಾಗಿದ್ದಕ್ಕೆ ಇವರಿಗೂ ಅಲ್ಲಿ ಭೋಗ ಉಂಟು ಅಂತ ಅರ್ಥ ಮಾಡಬೇಕಾಯ್ತಪ್ಪ. ಲೋಕಶಬ್ದಕ್ಕೆ ಇವನಿಗೆ ಭೋಗವಾದ ಲೋಕಶಬ್ದ ಇಲ್ಲಿ ಬೇರೆ ಭೂಮಿ ಭೋಗ ಭೂಮಿ ಆಗೋದಿಲ್ಲ ಅಂತ ಏನು ಇರಲ್ಲ. ಆಯಾಯ ಲೋಕವಿದ್ದವ್ರಿಗೆ ಅದು ಭೋಗ ಭೂಮಿಯೇ, ಹಾಗಾಗಿ ಅದು ಲೋಕವೇ. ಇವನಿಗೆ ಇದು ಏನಂತಾರಲ್ಲ ರಿಂಗ್ ರೋಡು ಅಂತಲ್ಲ, ಔಟರ್ ರಿಂಗ್ ರೋಡು, ಅದನ್ನು ಹೊರತೋಗ್ತಾರೆ ಅಷ್ಟೇ. ಅನ್ಯೇಷಾಂ ಲೋಕದೇವತನೋ ಭೋಗಿ ಅಚ ಅಗ್ನಿಸ್ವಾಮಿಕಂ ಲೋಕಂ ಪ್ರಾಪ್ತಃ ಅಗ್ನಿನಾ ಅತಿವಾಹ್ಯತೆ. ಕನ್ಕ್ಲೂಷನ್ ಏನು, ಅಗ್ನಿಯನ್ನೇ ಸ್ವಾಮಿಯಾಗಿ ಉಳ್ಳಂತಹ ಲೋಕವನ್ನು ಪಡ್ಕೊಂಡವನಾಗಿ ಆ ಅಗ್ನಿದೇವತೆಯಿಂದ ಅವನು ಒಯ್ಯಲ್ಪಡುತ್ತಾನೆ ಅಂತ ಹಾಗೆ ಅರ್ಥ ಮಾಡಬೇಕು. ಅಗ್ನಿ ಅರ್ಚಿ ಒಂದೇ, ಅಸ್ಥಿ ಸಂವಿಧಾನ ಬಂದು ಅಗ್ನಿ ಲೋಕವಾಗಿ ಎರಡೂ ಒಂದೇ. ಅದೇ ಆ ಲೋಕ ಅಗ್ನಿಸ್ವಾಮಿಕವಾದ ಲೋಕ, ಅಲ್ಲಿ ಅವನಿಗೆ ಭೋಗ ಉಂಟು. ಇವನು ತನ್ಮೂಲಕವಾಗಿ ಮೇಲಕ್ಕೆ ಹೋಗುವನಾದ್ದರಿಂದ ಅಗ್ನಿಯಿಂದ ಒಯ್ಯಲ್ಪಡ್ತಾನೆ. ವಾಯುಸ್ವಾಮಿಕಂ ಪ್ರಾಪ್ತೋ ವಾಯುನಾ ಇತಿ ಯೋಜಯಿತಂ ಕೇಳಿವ. ವಾಯುಸ್ವಾಮಿಕಂ ಪ್ರಾಪ್ತಃ ವಾಯುನಾ ಇತಿ ಯೋಜಯಿತವ್ಯಂ. ಇದೇ ರೀತಿ ವಾಯುಸ್ವಾಮಿಕವಾದ ಲೋಕವನ್ನು ಪಡ್ಕೊಂಡು ವಾಯುವಿಂದ ಒಯ್ಯಲ್ಪಡ್ತಾನೆ. ಹಾಗೆ ಯಾವ್ಯಾವ ಇದು ಉತ್ತರಾಯಣ ಸ್ವಾಮಿಕವಾದ ಉತ್ತರಾಯಣಾಭಿಮಾನ ದೇವತೆಯ ಸ್ವಾಮಿಯನ್ನಾಗಿ ಉಳ್ಳ ಲೋಕವನ್ನು ಪಡೆದು ಆ ದೇವತೆಯ ಒಯ್ಯಲ್ಪಡ್ತಾನೆ. ಸಂವತ್ಸರಾಭಿಮಾನಿ ದೇವತೆಯ ಲೋಕವನ್ನು ಪಡೆದು ಆ ಸಮಯದ ದೇವತೆಯನ್ನು ಒಯ್ಯಲ್ಪಡ್ತಾನೆ. ಆಮೇಲೆ ದೇವಲೋಕ, ಇಂದ್ರ ಲೋಕ, ಆದಿತ್ಯ, ಆಮೇಲೆ ದೇವಲೋಕ ದ್ವಾಯಮ ದೇವಲೋಕ ಅದು ಆದಿತ್ಯ. ಓಂ ವೈದ್ಯುತೇ ನೈವ ತತಶ್ಚುತೇ. ಅಲ್ಲಿಂದ ಮುಂದಕ್ಕೆ ವೈದ್ಯುತ ಪುರುಷನಿಂದಲೇ ವಿದ್ಯುಲ್ಲೋಕದ ಪುರುಷನಿಂದಲೇ ಅತಿವಾಹಿತರಾಗಿ ಹೋಗುತ್ತಾರೆ. ಯಾಕೆಂದ್ರೆ ಹಾಗೆ ಶ್ರುತಿ ಇದೆ, ಶ್ರುತಿ ಈಗ ಅತೀಂದ್ರಿಯ ವಿಷಯಕ್ಕೆ ಶ್ರುತಿ ಪ್ರಮಾಣವಾದ್ದರಿಂದ ಎಲ್ಲಿ ಯಾವ ರೀತಿ ಶ್ರುತಿ ಹೇಗೆ ಹೇಳಿದೆಯೋ ನಾವು ಅಲ್ಲಿ ಹಾಗೆ ತಿಳ್ಕೋಬೇಕೆ ಹೊರತು ನಮ್ದೇನು ನಡೆಯಲ್ಲ. ಕಥಂ ಪುನಃ ಆದಿವಾಹಿಕತ್ವ ಪಕ್ಷೇ ವರುಣಾಭಿಷಿತ ಸಂಭವ. ವರುಣಾದಿಗಳು ಆದಿವಾಹಿಕ ಅಲ್ಲ, ವರುಣ ಇಂದ್ರ ಪ್ರಜಾಪತಿ ವರುಣ ಎಲ್ಲ ಆದಿವಾಹಿಕರಲ್ಲ, ಅವರಲ್ಲಿ ಹೇಗೆ ಹೊಂದಿಸ್ತೀರಾ? ಇವರೆಲ್ಲ ಆದಿವಾಹಿಕರು ಆದಿವಾಹಿಕರು ನೀವು ಅನ್ನೋದಾದರೆ ವರುಣಾದಿಗಳ ವಿಷಯದಲ್ಲಿ ಆದಿವಾಹಿಕತ್ವವನ್ನು ಯಾವ ರೀತಿ ಹೊಂದಿಸ್ತೀರಾ ಅಂತ ಇದು ಪ್ರಶ್ನೆ ಆಕ್ಷೇಪ. ಅದಕ್ಕೆ ಹೇಳ್ತಾರೆ ವಿದ್ಯುತೋ ಹಿ ಅಧಿ ವರುಣಾದಯ ಉಪಕ್ಷಿಪ್ತಾ. ವಿದ್ಯುತೋ ಹಿ ಅಧಿ ವರುಣಾದಯ ಉಪಕ್ಷಿಪ್ತಾ. ವಿದ್ಯುತ್ತನ ಆದಮೇಲೆ ವಿದ್ಯುಲ್ಲೋಕವಾದ್ಮೇಲೆ ವರುಣಾದಿ ಲೋಕವನ್ನು ಇಟ್ಟಿದೆ ಮಾರ್ಗದಲ್ಲಿ. ವಿದ್ಯುತಸ್ತು ಅನಂತರಂ ಆ ಬ್ರಹ್ಮ ಪ್ರಾಪ್ತೇಹೇ. ವಿದ್ಯುತಸ್ತು ಅನಂತರಂ ಆ ಬ್ರಹ್ಮ ಪ್ರಾಪ್ತೇಹೇ. ಅಮಾನವಸೀವ ಪುರುಷಸ್ಯ ಗಮಯಿತತ್ವಂ ಶ್ರುತಮಿತಿ. ಅಮಾನವಸೀವ ಪುರುಷಸ್ಯ ಗಮಯಿತತ್ವಂ ಶ್ರುತಮಿತಿ. ವಿದ್ಯುತ್ತನ ಆದ ನಂತರ ವಿದ್ಯುಲ್ಲೋಕವಾದ್ಮೇಲೆ ಅಲ್ಲಿನ ಮುಂದಕ್ಕೆ ಅಮಾನವ ಪುರುಷವನ್ನು ಬಿಟ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾ ಇದೆ. ಅದು ಈ ಲೋಕಕ್ಕೆ ಹೋಗ್ತಾರೆ, ವಿದ್ಯುಲ್ಲೋಕವರೆಗೂ ವಿದ್ಯುಲ್ಲೋಕವರೆಗೂ ಮಾನವನಿಗೆ ಅಂದ್ರೆ ಅದು ಆಯ್ತಾರೆ. ಆಮೇಲೆ ವಿದ್ಯುತ್ ಆದ್ಮೇಲೆ ಯಾವ ಲೋಕ? ವರುಣ, ಆಮೇಲೆ ಇಂದ್ರ, ಆಮೇಲೆ ಪ್ರಜಾಪತಿ. ಅದನ್ನೆಲ್ಲ ಆದಿವಾಹಿಕತ್ವ ಇಲ್ವಲ್ಲ, ಅಮಾನವ ಪುರುಷ ಕರ್ಕೊಂಡು ಹೋಗ್ತಾರೆ ಅಂತ ಬಾಯಿ ಬಿಟ್ಟು ಹೇಳ್ತಾ ಇದೆ. ಅಲ್ಲಿಗೆ ಆದಿವಾಹಿಕತ್ವ ಇಲ್ಲ, ಇನ್ನು ಇಲ್ಲೂ ಆದಿವಾಹಿಕತ್ವ ಇಲ್ಲ ಮಾಡಿ ಅಂತಾನೆ ಅವನು. ಆಗ ಬರೋಲ್ಲ ಅಂತ ಹೇಳಿದ್ರೆ ಎಲ್ಲಿ ಏನು ಹೇಳಿದ್ರು ಅಲ್ಲಿಗೆ ಅಷ್ಟೇ ತೋರ್ಬೇಕು.
ವಿದ್ಯುತ್ತಿನ ಮುಂದಕ್ಕೆ ಬ್ರಹ್ಮಪ್ರಾಪ್ತಿ ಆಗೋವರೆಗೂ ಅಮಾನವ ಪುರುಷ ಬಂದು ಅವರು ಕರ್ಕೊಂಡು ಹೋಗ್ತಾರೆ ಅಂತ ತಿಳಿಸ್ತಾ ಇರೋದ್ರಿಂದ ಈ ಇವರಿಗೆ ಆಧ್ಯವಾಹಿಕತೆಯನ್ನು ಹೇಗೆ ಹೊಂದಿಸ್ತೀರಾ ಕರುಣಾಧರಿಗೆ? ಆಮೇಲೆ ಅದರಿಂದ ಇವರಿಗೂ ಇಲ್ಲ ಅಂತ ಯಾಕೆ ಅನ್ಬಾರ್ದು ಇನ್ನೊಂದು ಕೇಳಿದ್ರೆ ಹೇಳ್ತಾರೆ ಉತ್ತರ ಪಡೆದು ವೈದ್ಯುತೀ ದೇವತೆ ಉತ್ತರ ಹೇಳ್ತಾ ಇದ್ದಾರೆ. ತತಃ ವಿದ್ಯುದಭಿಧಂ ಭವನಾದೂರ್ಧ್ವಂ ವಿದ್ಯುತ್ ಅನಂತರವರ್ತಿನೈವ ಅಮಾನವೇನ ಪುರುಷೇಣ ಪುರುಷೇಣೋಕಾಲು ಅತಿವಾಕ್ಯಮಾನಃ ಬ್ರಹ್ಮಲೋಕಂ ಗಚ್ಚಂತಿ ಅವಗಂತವ್ಯಂ ಅಷ್ಟೇ. ಅಲ್ಲಿಂದ ಮುಂದಕ್ಕೆ ವಿದ್ಯುತ್ತನ್ನು ಸೇರ್ಕೊಳ್ತಾರಪ್ಪ, ವಿದ್ಯುದಭಿಮಾನಿ ದೇವತೆ ಸೇರ್ಕೊಂಡ್ಮೇಲೆ ಅಲ್ಲಿಂದ ಮುಂದಕ್ಕೆ ವಿದ್ಯುತ್ತಿನ ಮುಂದಕ್ಕೆ ಇರ್ತಕ್ಕಂತಹ ಅಮಾನವ ಪುರುಷನಿಂದಲೇ ಅವನು ಒಯ್ಯಲ್ಪಡುತ್ತಾ ಪರಲೋಕಾದಿಗಳಲ್ಲಿ ಹೋಗ್ತಾ ಹೋಗ್ತಾ ಬ್ರಹ್ಮಲೋಕ ಹೋಗ್ತಾನೆ ಅಂತ ಸಾಮ ಅಲ್ಲಿ ಬರ್ತಾನೆ ಒಬ್ಬ ಅಮಾನವ ಪುರುಷ. ಅಮಾನವ ಪುರುಷ ಬಂದು ಇನ್ನು ಓವರ್ಟೇಕ್ ಮಾಡಿ ಕರ್ಕೊಂಡು ಹೋಗ್ತಾ ಹೋಗ್ತಾನೆ. ಅವಾಗ ಅರಿವು ಬರುತ್ತೋ, ಅವಾಗೂ ಅರಿವಿರಲ್ವೋ, ನಮಗೇನು ಗೊತ್ತಾಗಲ್ಲ. ಆದರೆ ಇವರೆಲ್ಲ ಹಿಂದಾದಿಗಳೆಲ್ಲ ಬರ್ತಾರೆ ಪಾರ್ಕ್ ಮಧ್ಯಕ್ಕೆ ಬಂದು ಮಾಡ್ತಾರೆ ಅಂದ್ರೆ ಪುರುಷ ಅಲ್ಲಿ ಬರುತ್ತೆ ಕಾಣ್ತಾರೆ. ಅಲ್ಲ ವರ್ಣಲೋಕದಿಂದ ಅಲ್ಲ ವಿದ್ಯುತ್ತಿನಿಂದ, ವಿದ್ಯುತ್ತಿನಿಂದ ಕರ್ಕೊಳ್ತಾ ವರ್ಣಲೋಕಕ್ಕೂ ವರ್ಣ ಕ್ಯಾರಿ ಮಾಡಲ್ಲ. ವರ್ಣನಾಗಲಿ ಇಂದ್ರ ಆಗಲಿ ಪ್ರಜಾಪತಿ ಆಗಲಿ ಯಾರೂ ಅತಿವಾಹಕರಲ್ಲ, ಹೊಸ್ಕೊಂಡು ಹೋಗೋಲ್ಲ. ಅವನ ಬರೀ ಆಗಂತುಕರು ಆ ಲೋಕದಲ್ಲಿ ಬರುವುದು. ಇಲ್ಲಿ ಕೆಳಗೆ ಎಲ್ಲರೂ ಅತಿವಾಹಿಕರು ವಿದ್ಯುತ್ತಿನವರಿಗೆ ಒಬ್ಬ ಬರ್ತಾನೆ, ಅಲ್ಲಿಂದ ಒಬ್ಬ ಬರ್ತಾನೆ ಅಮಾನವ ಪುರುಷ. ಈ ಮಾನವ ಕಲ್ಪಕ್ಕೆ ಸೇರದೇ ಇರೋನು ಅವನು, ಅವನ ಅದೇ ಕೆಲಸ. ಯಾರ್ಯಾರು ಸುರೇಶ ಮಾಡಿದಾನೆ ಅಂತಂದ್ರೆ ಬರ್ತಾನೆ, ಉದ್ಯೋಗವ್ರಿಗೆ ಹೋದ್ಮೇಲೆ ಅವನು ಬರ್ತಾನೆ, ಬಂದು ಬಾಪ ಅಂತ ಹೇಳಿ ಅವನ ಮೇಲೆ ಕೂರಿಸ್ಕೊಂಡು ಹಂಗ ಹೋಗ್ಕೊಂಡು ಬರ್ತಾನೆ. ಏನಪ್ಪ ತಾನ್ ವೈದ್ಯುತಾತ್ ಪುರುಷೋ ಅಮಾನವ ಏತ್ಯ ಬ್ರಹ್ಮಲೋಕಾನ್ ಗಮಯತಿ. ಇಷ್ಟೀವ ಗಮಯತತ್ವ ಶ್ರುತೇ ತಾನ್ ತಾನ್ ಉಪಾಸಕಾನ್, ಆ ಉಪಾಸಕರನ್ನ ವೈದ್ಯುತಾತ್ ವೈದ್ಯುತ ಮುಂದಕ್ಕೆ ವಿದ್ಯುಲ್ಲೋಕದ ಮುಂದಕ್ಕೆ ಒಬ್ಬ ಅಮಾನವ ಪುರುಷ ಬಂದು ಸಹ ಏತ್ಯ ಈತ್ಯನೇ ಆಗತ್ಯ ಅಂತಾರೆ ಇಂದ್ರಲ್ಲಿ ಇದು ಬಂದು ಬ್ರಹ್ಮಲೋಕಗಳನ್ನು ಲೋಕಾನ್ ಅಲ್ಲಿ ಭೋಗಭೂಮಿ ಅಲ್ಲೂ ಕೂಡ ಅನೇಕ ಪ್ರಕಾರ ಉಂಟು ಅಂತ ಸಾಹಿತ್ಯ ಸಾಲುಕ್ಯ ಸಾಲುಕ್ಯ ಅಂತ ಅಲ್ಲ. ಆ ತರಹ ಬ್ರಹ್ಮಲೋಕದಲ್ಲೂ ಗ್ರೇಡ್ ಉಂಟು, ಹೇಗೆ ಈ ಲೋಕದಲ್ಲೂ ಮೋದಿ ಗ್ರೇಡ್ ಎಲ್ಲರಿಗೂ ಇಲ್ಲಪ್ಪ, ಅಥವಾ ಹೋಮ್ ಮಿನಿಸ್ಟರ್ ಗ್ರೇಡ್ ಇಲ್ಲಪ್ಪ, ವಿದೇಶಾಂಗ ಮತ್ತು ಗ್ರೇಡೂ ಇಲ್ಲ. ಹಾಗೆ ಬೇರೆ ಎಂ ಪಿ ಗ್ರೇಡ್ ಎಮ್ ಎಲ್ ಎಗಿಲ್ಲ, ಎಮ್ ಎಲ್ ಎ ಗ್ರೇಡ್ ಬೇರೆ ಕೌನ್ಸಿಲರ್ಗಿಲ್ಲ. ಹಾಗೆ ಇಲ್ಲಿ ಹೇಗೆ ಗ್ರೇಡ್ ಇದೆಯೋ ಅಧಿಕಾರಿಗಳಿಗೆ ಮನೆಗೆ ಅಲ್ಲೋಕದಲ್ಲೂ ಕೂಡ ಹಾಗಿದ್ದೇ ಇರುತ್ತೆ. ಹಿರಣ್ಯಗರ್ಭ ಸುಪ್ರೀಮು, ಆ ಲೋಕ ನಿವಾಸಿಗಳು ಎಷ್ಟೋ ಜನ ಫಸ್ಟ್ ಸರ್ಕಲ್ಲು ಸೆಕೆಂಡ್ ಸರ್ಕಲ್ಲು ಥರ್ಡ್ ಸರ್ಕಲ್ ಅಂತ ಇರ್ತಾರೆ ಬ್ರಹ್ಮಕ್ಕೆ. ಅದು ಒಂದೊಂದು ಸಮಯ ಒಂದು ಲೋಕದಲ್ಲ ಸಂಕಲ್ಪಾದ ಶುಭ ಹೇಳೋ ಉಂಟು, ಸಂಕಲ್ಪ ನಿವಾಸಿಗಳ ಸಮತಿಷ್ಠ ಅಂತ ಎಲ್ಲ ಉಂಟು, ಸುಮಾರು ಅದೆಲ್ಲ ಉಂಟು, ಆ ಭೋಗ ಉಂಟು. ಆ ಲೋಕಾನ್ ಬಹುಜನಕ್ಕೆ ಭಾಷಿಕರು ಅಂತ ಕೊಟ್ಟಿದ್ದಾರೆ. ಅಲ್ಲಿ ನಿವಾಸಿಗಳು ಅನೇಕರು, ಭೋಗಗಳು ಅನೇಕರು ಅಂದ್ಬಿಟ್ಟು ನಮ್ಮ ಮೋಸ ಪ್ರಯೋಗ ಮಾಡಿದೆ ಅಂತ ಮಾಡಿದೆ. ತಸೀವ ಗಮನಿತತ್ವ, ತಸೀವ ಅಂದರೆ ಕಸೀವ ಅಮಾನವ ಪುರುಷಸ್ಯ, ಅಮಾನ ಪುರುಷನೇ ಕರ್ಕೊಂಡು ಹೋಗೋದು ಅನ್ನೋದು ಶ್ರುತಿ ಕೇಳ್ತಾ ಇದೆ. ವರುಣಾದಯಸ್ತೋಧಿಬಂಧಕರಣೇನಾಹಾಯ್ಯಾನುಷ್ಠಾನೇನವಾಗಂತವ್ಯ ವರುಣಾದಯಾತಕ್ಕೆ ಬೇಕು ಅದ್ಯಾ? ನಾನು ನಾಗಪ್ಪ ಕಷ್ಟಿದೆ ಅಂತ ನಾಗಪ್ಪ ಕಷ್ಟ ಹೋಗ್ತಾನೆ. ಏನು ಬೋಳಪ್ಪ ಏನು ಬರೋಣ ಇಂದ ಬದಲಾವಣೆ ಏನು ಇದ್ರು ಏನು ವ್ಯತ್ಯಾಸ ಆಗುತ್ತೆ, ನೀನು ಹೊಸ್ಕೊಂಡು ಹೋಗೋಲ್ಲ, ಹಿಂಗೇನು ಕೆಲಸ ಇಲ್ಲವಲ್ಲ ಅಂದರೆ ಅದಕ್ಕೆ ಹೀಗೆ ಕಲ್ಪಿಸ್ಬೇಕು ಅಂತ ಹೇಳಿದೆ. ಅದು ತಡೆ ಮಾಡಲ್ಲ ಅಂತ ಮಾಡ್ಕೊ. ಒಂದು ವರುಣಾದಿಗಳಾದರೂ ತಡೆ ಮಾಡದೆ ಇರೋದ್ರಿಂದ ಇದು ಮಾಡೋದು. ಈ ಕೇಳಿ ಸಹಾಯ ಅಂದರೆ ಇದೇನೋ ಅವನಿಗೆ ಮರ್ಯಾದೆ ಗೌರವ ಕೊಡೋದು ಸಹಾಯ ಅಂದ್ ಮಾಡ್ತಾರೆ ಅಂತ.
ಹೇಗೋ ಅವನು ಅನುಗ್ರಹ ಕೇನಚಿತ್ ಅನುಗ್ರಾಹಕ ಯಾವುದೋ ಒಂದು ರೀತಿಯಿಂದ ಅನುಗ್ರಹ ಮಾಡುವವರಾಗಿದ್ದುಕೊಂಡು ಅವರು ಇರ್ತಾರೆ ಅನ್ನೋದನ್ನೇ ಸಾವರ್ಣ ಲೋಕವಾಗಿಸಿದೆ ಇಂದು ಲೋಕವಾಗಿ ಪುಧಾನ ಲೋಕವಾಗಿಸಿದೆ ಹೇಳ್ತಾ ಇದೆ ಮಾಡ್ಕೊಳ್ಳಿ. ಅವಿರೋಧವಾಗಿ ಅರ್ಥ ಮಾಡಬೇಕು ಭಾಷಿಕಾರರು, ಬಾಕಿ ಪರ್ಯಾಯಕ್ಕೆ ವಿರೋಧವಾಗಿ ಅವರನ್ನು ಹೇಳಿದೆ ಆದಿವಾಹಕರು ಅಂತ ಹೇಳಿಲ್ಲ, ಅಮಾನುಪುರುಷ ಬರ್ತೀನಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದೆ. ಇವ್ರದ್ದೇನು ಈ ಮಧ್ಯ ಇದು ಪಾರ್ಟೋ ಇವ್ರದ್ದೇನು ವಿಶೇಷ ಅಂದರೆ ಏನು ತಡೆ ಮಾಡಲ್ಲ, ಅನುಗ್ರಹ ಮಾಡ್ತಾರೆ, ಸಂತೋಷ ಪಡ್ತಾರೆ, ಬಂದು ಕಂಗ್ರ್ಯಾಜುಯೇಷನ್ ಥ್ಯಾಂಕ್ಸ್ ಕೊಟ್ಟು ಹೋಗ್ತಾರೆ ಎಂದು ಮಾಡ್ತಾರೆ ಅಂತ ಅಂದ ಮಧ್ಯಪ್ಪ ಕೊಡು ಕೊಡು ಕೈಯ ಅಂತೇಳಿ ಥ್ಯಾಂಕ್ ಕೊಟ್ಟು. ತಸ್ಮಾ ಸಾಧುಕ್ತ ಆದಿವಾಹಿಕಾ ದೇವತಾತ್ಮನ ಅರ್ಚಿರಾದಯ ಇದೆ. ತಸ್ಮಾತ್ ಸಾಧುಕ್ತಂ ಆದಿವಾಹಿಕಾ ದೇವತಾತ್ಮನೋ ಅರ್ಚಿರಾದಯ ಇದು ಹೇಳಿ ಕರೆಕ್ಟ್ ಆಗಿದೆ. ಯಾವುದೋ ಈ ಅರ್ಚಿರಾದಿಗಳೆಲ್ಲರೂ ಕೂಡ ದೇವತಾ ಪುರುಷರೇ ಹೊರತು ಬರೀ ಸ್ಥಾನವಾಚಕವಲ್ಲ, ದೇವತಾತ್ಮರಾಗಿರ್ತಕ್ಕಂಥ ಆತಿವಾಹಿಕರು ಅಂತ ಒಪ್ಪಿಕೊಂಡು ಹೋಗೋರು ಅಂತ ಹೇಳಿ ಸರಿಯಾಗಿದೆ. ಈಗ ಆಯಿತು ಹೋಗ್ತಾನಲ್ಲ, ಹೋಗೋದು ಕಾರ್ಯ ಬ್ರಹ್ಮಲೋಕಕ್ಕೂ ಕಾರಣ ಬ್ರಹ್ಮಲೋಕಕ್ಕೂ ಅಂತ. ಕಾರ್ಯವೇ ಆ ಬ್ರಹ್ಮಲೋಕ ಹುಟ್ಟಿದಾದ ಬ್ರಹ್ಮಲೋಕವೋ ಆ ಹುಟ್ಟದೇ ಇರೋದು ಅಂತ. ಇದೇ ಅಂದ್ರೆ ಹುಟ್ಟಿದ್ದೇನೆ, ಇದೇ ಅಂದ್ರೆ ಹುಟ್ಟಿದ್ದೇನೆ. ಅಲ್ಲ ಪರಮಾತ್ಮ ಇದ್ದಾನೆ ಹುಟ್ಟಿರೋನು, ಪರಮಾತ್ಮ ಇದ್ದಾನೆ ಹುಟ್ಟಿದಪ್ಪ. ಅದು ಶ್ರುತಿನೇ ಹೇಳ್ತಾ ಇದ್ದಾರೆ. ಇದು ಎಂತ ಇದು ಹುಟ್ಟಿಲ್ಲ ಅಂತ ಹೇಳಿಲ್ಲ. ಅಲ್ಲಪ್ಪ ಇವನೇ ಎಲ್ಲಕ್ಕೂ ಸೃಷ್ಟಿ ಕರ್ತ ಅಂತ ಹೇಳಿದ್ಮೇಲೆ ಅವನಿಂದನೇ ಸೃಷ್ಟಿ ಆಗಿರೋದು. ಎಲ್ಲಿದೆ ಆತ್ಮನ ಆಕಾಶ ಆಕಾಶ ಹೇಳ್ಕೊಳ್ಬ ಅವನೇ ಹೇಳಿದಬ್ಬ ಸಮಸ್ಯೆ ಅಭೌತಿಕ ಅವನೇ ವ್ಯಾಪ ಸೃಷ್ಟಿ ಮಾಡಿದ್ದು. ವಿರಾಟ್ ಪುರುಷನ ಪಂಚಪುರುಷ ವಿರಾಟ್ ಪುರುಷನ ಸೃಷ್ಟಿ ಮಾಡ ವಿರಾಟ್ ಪುರುಷನ ಸೃಷ್ಟಿ ಮಾಡ ಕೂಡ ಹುಟ್ಟಲೆ ಹೇಳಿದ ಭಯ ಕೊಡ್ಬೇಕ ಮತ್ತೆ ಪ್ರಾಣ ಮಾಡ ಸಂಶಯ ಈಗ ಅದಕ್ಕೆ ಹೇಳ್ತಾರೆ ಬಾದರಿಗಳು ಬಾದರಿಗ ಋಷಿಗಳು ಓಂ ಕಾರ್ಯಂಬಾದರಿಂದ ಸಗತ್ಯುಪತ್ತೆ ಪರಂ ಜೈಮಿಗೆ ಮುಖ್ಯತ್ವ ಅದು ಜೈಮಿಗಳು ಪರಮಾತ್ಮನೇ ಪ್ರಬಂಧಾನೆ ಕಾರ್ಯಪುರ ಸೇರ್ಕೊಳ್ತಾನೆ ಅಂತ. ಬಾದರಿ ಬಾದರಿ ಬೇರೆ, ಬಾದರಾಯಣ ಬೇರೆ, ಜೈಮಿಂಗ್ ಬೇರೆ. ಕಾರ್ಯಬ್ರಹ್ಮವನ್ನು ಸೇರ್ಕೊಳ್ತಾನೆ ಅಂತ ಹೇಳಿ ಬಾದರಿ ಆಚಾರ್ಯರು ಅಭಿಪ್ರಾಯ ಬಿಡ್ತಾರೆ. ಏಕೆಂದ್ರೆ ಅದಕ್ಕೆ ಗತಿ ಹೊರಗುತ್ತದೆ, ಅದಕ್ಕೆ ಅಂದ್ರೆ ಆ ಕಾರ್ಯಬ್ರಹ್ಮಕ್ಕೆ ಸಸ್ಯಾದೇ ಕಾರ್ಯಬ್ರಹ್ಮ ಗತಿ ಹೋಗುತ್ತೆ. ಕಾರ್ಯಬ್ರಹ್ಮಕ್ಕೆ ಗತಿ ಹೊಂದುತ್ತದೆ ಆದ್ದರಿಂದ ಕಾರ್ಯಬ್ರಹ್ಮಕ್ಕೆ ಹೋಗ್ತಾರೆ ಉಪಾಸಕರು ಕರ್ಚ ಮಾಡಬೇಕು ಹೊರತು ಕಾರಣ ಬ್ರಹ್ಮಕ್ಕೆ ಹೋಗ್ತಾರೆ ಕರ್ಚ ಮಾಡಬಾರ್ದು. ಕಾರಣ ಬ್ರಹ್ಮ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವದ್ದಾದ ಬ್ರಹ್ಮ, ದ್ವಿತೀಯವಾದ ಕೂಟಸ್ಥವಾದ ನಿರ್ವಿಶೇಷವಾದ ಚಿನ್ಮಾತ್ಮನಾದ ಸತ್ಯಜ್ಞಾನ ಅಂದರಕ್ಷಣ ಪರಮಾತ್ಮ ಕಾರಣ ಬ್ರಹ್ಮ. ಇದು ಸಮಷ್ಟಿ ಪ್ರಾಣ ಸಮಷ್ಟಿ ಮನೋಭಿಮಾನಿ ದೇವತೆ ಕಾರ್ಯಬ್ರಹ್ಮ. ಕಾರ್ಯಬ್ರಹ್ಮಕ್ಕೆ ಹೋಗ್ತಾರೆ ದರ್ಶನ ಮಾಡಬೇಕೆ ಹೊರಗೆ ಉಪಾಸಕರು ಕಾರಣ ಬ್ರಹ್ಮಕ್ಕೆ ಹೋಗ್ತಾರೆ ದರ್ಶನ ಮಾಡಬಾರದು ಅಂತ ಬಾದರಿ ಆಚಾರ್ಯ ಅಭಿಪ್ರಾಯ. ಸಹ ಏನಾನ್ ಬ್ರಹ್ಮ ಗಮಯತಿ, ಸಹ ಏನಾನ್ ಬ್ರಹ್ಮ ಗಮಯತಿ ಸಿದ್ಧಾಂತ ಅಂತ ಬರ್ಕೋಬೇಕು. ಆದ್ಮೇಲೆ ಸಿದ್ಧಾಂತ ಅಂತ ಸಿದ್ಧಾಂತ ಕಾರ್ಯಬ್ರಹ್ಮಕ್ಕೆ ಉಪಾಸಕರು ಹೋಗುತ್ತಾರೆ ಅಂತ ಬರ್ಕೋಬೇಕು. ಅದೇನಾಗುತ್ತೆ ಸಾಮಾನ್ಯ ಪೂರ್ವಪಕ್ಷ ಮುಂಚೆ ಇರುತ್ತೆ ಆಮೇಲೆ ಸಿದ್ಧಾಂತ ಇರುತ್ತೆ, ಇಲ್ಲಿ ಹಂಗಾಗಿಲ್ಲ. ಮೊದಲು ಸಿದ್ಧಾಂತ ಆಮೇಲೆ ಪೂರ್ವಪಕ್ಷ ಮುಂಚೆ ತುಂಬ ದೊಡ್ಡ ಮಕ್ಕಳು ಒಂದು ಎರಡು ಏನಾನ್ ಬ್ರಹ್ಮಗಮಯತಿ ಇತ್ಯತ್ರ ಏನಾನ್ ಬ್ರಹ್ಮಗಮಯತಿ ಇತ್ಯತ್ರ ಚಿಕಿತ್ಸ್ಯತೆ ಚಿಕಿತ್ಸ್ಯತೆ ಕಿಂ ಕಾರ್ಯಂ ಕಿಂ ಕಾರ್ಯಂ ಅಪರಂ ಬ್ರಹ್ಮಗಮಯತಿ ಕಿಂ ಕಾರ್ಯಂ ಅಪರಂ ಬ್ರಹ್ಮಗಮಯತಿ ಆಹೋಸಿ ಪರಮೇವ ಅವಿಕೃತಂ ಮುಖ್ಯಂ ಬ್ರಹ್ಮ ಇತಿ ಆಹೋಸಿ ಪರಮೇವ ಅವಿಕೃತಂ ಮುಖ್ಯಂ ಬ್ರಹ್ಮ ಇತಿ ಕುತಃ ಸಂಶಯ ಕುತಃ ಸಂಶಯ ಬ್ರಹ್ಮ ಶಬ್ದ ಪ್ರಯೋಗ ಬ್ರಹ್ಮ ಶಬ್ದ ಪ್ರಯೋಗ ಶ್ರುತೇಷ್ಟ ಕದೇ ಶ್ರುತೇಷ್ಟ ಏನಪ್ಪ ಅವನು ಅಂದರೆ ಅಮಾನ ಪುರುಷನು ಏನಾದ್ರೂ ಉಪಾಸಕ ಅನ್ನೋ
ಬ್ರಹ್ಮ ಗಮನಿತಿದ್ರೆ ಬ್ರಹ್ಮ ಕೂಡ ವಯೋಧಾರಣೆ ಅಂತಿದೆ. ಆ ಜಾಗದಲ್ಲಿ ವಿಚಿಕಿತ್ಸತೆ ಹೆಚ್ಚುತ್ತೆ, ಸಂಶಯೀಯತೆ ವ್ಯತ್ಯಾಸ. ಚಿತ್ತನಿವಾಸೆ ರೋಗಾಪರೇನೆ ಚಾಯಿದ ಚಿಕಿತ್ಸೆ ಅಂದರೆ ಚಿಕಿತ್ಸೆ ಮಾಡ್ತಾನೆ ರೋಗ ತೆಗಿತಾನೆ ಅಂತ. ಚಿತ್ತನಿವಾಸಿಗೆ ಸಂತತಿಯ ರೋಗ ಪರಿಹಾರ ಮಾಡ್ತಾನೆ ವೈದ್ಯ, ಚಿಕಿತ್ಸತೆ ಚಿಕಿತ್ಸೆ ಮಾಡುತ್ತಾನೆ. ವಿಚಿಕಿತ್ಸತೆ ಅಂದರೆ ವಿಚಿಕಿತ್ಸಾರ ಸಂಶಯ. ಉಪೇಂದ್ರಾಯ ಇದೆ, ಅದಕ್ಕೆ ಈಗ ವಿಶೇಷ ಅರ್ಥ ಬಂದಿದೆ. ಉಪೋರಕ್ಷಣೆ ಜುಗುಪ್ಸತೆ ನಿಂದೆ ಮಾಡ್ತದೆ ಅಂತ ಸಂಬಂಧಿದೆ. ಸಣ್ಣ ಇಲ್ಲಿದೆಯೋ ಇದಲ್ಲಿದೆಯೋ ಆಮೇಲೆ ನೋಡೋಣ, ಲೇಟ್ ಆಗುತ್ತೆ. ನಿಮ್ಮ ವಿಚಿಕಿತ್ಸತೆ ಸಂಶಯಿದೆ ಅಂತ ಅರ್ಥ, ಸಂಶಯ ಮಾಡಲಾಗುತ್ತದೆ ಅಂತ ಅರ್ಥ. ಏನು ಸಂಶಯ ಏನಪ್ಪ, ಈ ಅಮಾನ ಪುರುಷ ಈ ಉಪಾಸಕರನ್ನು ಒಯ್ತಾನೆ ಒಯ್ತಾನೆ ಅನ್ನುವಾಗ ಕಾರ್ಯಬ್ರಹ್ಮವನ್ನು ಕೊಟ್ಟು ಒಯ್ತಾನೆ ಅಂತ ಅರ್ಥ ಮಾಡಬೇಕೋ, ಅಥವಾ ಪರಬ್ರಹ್ಮ ಅವಿಕೃತ ಭಗವಾನದ ನಿರ್ವಿಶೇಷವಾದ ಅದ್ವಿತೀಯವಾದ ಕೂಟಸ್ಥವಾದ ಪರಬ್ರಹ್ಮವಾದ ಮುಖ್ಯ ಬ್ರಹ್ಮವನ್ನು ಕೊಟ್ಟು ಒಯ್ತಾನೆ ಅಂತ ಅರ್ಥ ಮಾಡಬೇಕಾ? ಎಲ್ಲಿ ಒಯ್ತಾನೆ ಮುಖ್ಯ ಬ್ರಹ್ಮ? ಇಲ್ಲಿಯೇ ಈಗ ಕಂಡ್ಕೊಂಡ್ಬಿಡೋದು, ಹೋಗ್ಬೇಕಾಗಿಲ್ಲ. ಎಲ್ಲ ಕಡೆ ಎಲ್ಲರೂ ಆತ್ಮ ಇದೆ. ಯಾಕೆ ಸಂಶಯ ಅಂತ ಕೇಳಿದ್ರು. ಸಂಶಯ ಕಾರಣ ಹೇಳ್ತಾ ಇದ್ದಾರೆ, ಬ್ರಹ್ಮಶಬ್ದ ಪ್ರಯೋಗ ಇರೋದ್ರಿಂದ ಅದು ಎರಡಕ್ಕೂ ಸಮಾನ ಬ್ರಹ್ಮಶಬ್ದ. ಆದರೆ ಗತಿಶುದ್ಧಿ ಇರೋದ್ರಿಂದ ಅದು ಕಾರಣಬ್ರಹ್ಮ ಹೋಗಲ್ಲ. ಗತಿಶುದ್ಧಿಯಿಂದ ಕಾರ್ಯಬ್ರಹ್ಮ ಅಂತ ಹೇಳಿದ್ರೆ ಬ್ರಹ್ಮಶಬ್ದದಿಂದ ಕಾರಣಬ್ರಹ್ಮ ಅಂತ ಹೋಗ್ತಾರ. ಏನು ಮಾಡೋದು, ಬ್ರಹ್ಮಶಬ್ದವು ಕಾರ್ಯಬ್ರಹ್ಮಕ್ಕೂ ಕಾರಣಬ್ರಹ್ಮಕ್ಕೂ ಸಮಾನವಾಗಿದೆ. ಗತಿಶುದ್ಧಿ ಬಾ ಅಂತ ಕಾರಣಬ್ರಹ್ಮ ಬರೋದೇ ಇಲ್ಲ. ಕಾರಣಬ್ರಹ್ಮದ ಗತಿ ಇಲ್ಲವೇ ಇಲ್ಲ. ಅದೇನಿದ್ರು ಇಲ್ಲಿಯೇ ಈಗ ಸಿಕ್ಕ ಮುಕ್ತನಾಗ್ಬೋದು. ಸಂಶಯ ಬರುತ್ತೆ. ಅದರಿಂದ ತತ್ ಕಾರ್ಯಮೇವ ಸಗುಣಂ ಅಪರಂ ಬ್ರಹ್ಮ ಏನಾ ಗಮನಿಸಿ ಅಮಾನ ಆಧುನಿಕ ಅಂದರೆ ತಯೋರ್ ಮಧ್ಯೆ ಇರುವ ಪಕ್ಷಗಳ ಮಧ್ಯೆ ಎರಡು ಪಕ್ಷ ಇದ್ದಾರೆ. ಆ ಎರಡು ಪಕ್ಷಗಳಲ್ಲಿ ಕಾರ್ಯವಾದ ಬ್ರಹ್ಮವನ್ನು ಅಂದರೆ ಸಗುಣ ಬ್ರಹ್ಮ ಅಪರ ಬ್ರಹ್ಮ ಅದನ್ನು ಕುರಿತೇ ಈ ಅಮಾನ ಪುರುಷ ಒಯ್ಯುತ್ತಾನೆ ಎಂಬುದಾಗಿ ಬಾದರಿ ಎಂಬ ಆಚಾರ್ಯರು ಅಭಿಪ್ರಾಯ ಪಟ್ಟಿರುತ್ತಾರೆ. ಅದನ್ನು ಕೇಳಿಕೊಟ್ಟಿದ್ದಾರೆ ನಾನು ನಿರ್ಗುಣ ಬ್ರಹ್ಮಲೋಕ ಇಲ್ಲೇ ಇದೆ, ಸಗುಣ ಬ್ರಹ್ಮಲೋಕ ಬೇರೆ ಇದೆ. ಸಗುಣ ಬ್ರಹ್ಮಲೋಕ ಸರಿ ಬಿಡಿ ಗುರು, ಆಮೇಲೆ ಕೇಳ್ತೀನಿ. ಹೋಗೋದು ಹೊಂದಲ್ಲ, ಕಾರಣ ಬ್ರಹ್ಮನೇ ನಿರ್ಗುಣ ಬ್ರಹ್ಮ. ಅದು ಇಲ್ಲಿಯೇ ಜೀವನ ಪರಮಾರ್ಥವಾಗಿರೋ ಸ್ವರೂಪ. ಅದು ಕಂಡುಕೊಂಡ್ರೆ ಸಾಕು. ಆದರೆ ಪಡ್ಕೊಂಡವರು ಎಲ್ಲರೂ ವಿಜ್ಞಾನ ಪಡ್ಕೊಂಡಿಲ್ಲ ಅಂದ್ಕೊಂಡಿದ್ದಾರೆ. ಕಾರ್ಯಬ್ರಹ್ಮ ಹೇಳಿದ ಬ್ರಹ್ಮ ಅಂದರೆ ಸತ್ಯಲೋಕ, ಇಲ್ಲಿಂದ 14ನೇ ಸ್ಟೆಪ್ ಏಳನೇ ಲೋಕ ಅಂತ ಹೇಳ್ತಾರೆ. ಅಲ್ಲಿ ಹೋಗ್ಬೇಕು ಅವನು. ಅಲ್ಲಿ ಹೋದಾಗ ಅಲ್ಲಿ ಐರಮ್ಮದೀಂ ಧರಹ ಶ್ರತ ಸ್ವಧರಹ ಅಪರಾಧಿಗ ಭೂ ಹಿರಣ್ಮಯಂ ಬ್ರಹ್ಮ ಅಲ್ಲಿ ಅಲ್ಲಿ ಬರೋದು. ಇಲ್ಲಿ ಕೊಡೋದು ಕೊಡೋದಾಗಲ್ಲ, ಅಲ್ಲೇ ಹೋಗ್ಬೇಕು. ಕುತಃ ಅಷ್ಟೇ ಗತಿ ಹೋಗುತ್ತೆ, ಯಾಕೆ ಹಾಗೆ ನಿಮಗೆ ಅಲ್ಲಿ ಗತಿ ಹೊಂದುತ್ತೆ. ಅಷ್ಟೇ ಹಿ ಕಾರ್ಯಬ್ರಹ್ಮಣ ಗಂತವ್ಯತ್ವ ಉಪಬದ್ಧತೆ ಪ್ರದೇಶವತ್ವ. ಅಷ್ಟೇ ಅಲ್ಲಿ ಉಪಾಸಕಸ್ಯ ಮಾಡಲಿಲ್ಲ, ಅಷ್ಟೇ ಕಾರ್ಯಬ್ರಹ್ಮಣ ಅಂತ ಹೇಳಿದ್ರು. ಅಷ್ಟೇ ಉಪಾಸಕಸ್ಯ ಗಂತವ್ಯಸ್ತ ಹೋಗೋದು ಅಂತ ಹೊಂದುತ್ತೆ. ಹೆಣ್ಣುಗಬ್ಬಲೋಕ ಬ್ರಹ್ಮಲೋಕ ಚತುರ್ಮುಖ ಬ್ರಹ್ಮಲೋಕ ಅಂತ ಪುರಾಣ ಹೇಳ್ತಾರೆ. ಅಲ್ಲಿ ಹೋಗೋದು ಒಂದು ಹೊಂದುತ್ತದೆ, ಯಾಕಂದರೆ ಅದಕ್ಕೊಂದು ಪ್ರದೇಶ ಇದೆ. ಹೇಗೆ ಮತ್ತೂರಿಗೆ ಒಂದು ಪ್ರದೇಶ ಇದೆ, ಅಲ್ಲಿ ಹೋಗೋದು ಹೊಂದುತ್ತೆ. ಮೈಸೂರಿಗೆ ಇದೆ. ಆದರೆ ಈ ಮನೆ ಹೋಗೋದು ಎಲ್ಲಿದ್ದಲ್ವ, ಈ ಮನೆ ಈ ಪ್ರದೇಶದಲ್ಲಿ ಇದ್ದು ಆ ಪ್ರದೇಶ ಇದ್ದು ಹೋಗೋದ ಎಲ್ಲಿದೆಯೋ ಅಲ್ಲಿ ಹೋಗೋದು ಹೊಂದದಪ್ಪ. ನತು ಪರಸ್ಮಿನ್ ಬ್ರಹ್ಮಣಿ ಗಂತೃತ್ವ ಗಂತವ್ಯತ್ವ ಗತಿರ್ವ ಅವಕಲ್ಪತೆ. ಪರಬ್ರಹ್ಮಕ್ಕೆ ಹೋಗುವನು ಹೊಂದಲ್ಲ, ಹೋಗಬೇಕಾದ ದೂರ ಹೊಂದ, ಹೋಗುವಿಕೆ ಅನ್ನೋದು ಇಲ್ಲ, ಹೋಗುವಿಕೆ ಇಲ್ಲ, ಹೋಗುವನು ಇಲ್ಲ, ಹೋಗಬೇಕಾದ ದೂರೂ ಇಲ್ಲ, ಹೊಂದೋದೇ ಇಲ್ಲ.
ಯಾಕಂದ್ರೆ ಸರ್ವತತ್ವ ಪ್ರತಿಗಾತ್ಮತ್ವ ಗಂಧರ್ವನ. ಆ ಪರಬ್ರಹ್ಮ ಸರ್ವಗತವಾಗಿದೆ, ಎಲ್ಲ ಆಕಾಶದಂತೆ ಸರ್ವಗತಶ್ಚ ನಿತ್ಯ. ಮತ್ತು ಗಂತುವಿಗೆ ಪ್ರತ್ಯೇಕಾತ್ಮ ಕೂತ್ಕೊಂಡಿದೆ. ಯಾರು ಹೋಗುವರಾಗಿದ್ದಾರೋ, ಹೋಗುವ ತಿರುಳು ಪರಮಾರ್ಥ ಸ್ವರೂಪ ಪ್ರತ್ಯೇಕಾತ್ಮ ಇದೆ, ಅಲ್ಲಿಗಂತ ಹೋಗ್ತೀರೋ ಅಂತ. ಓಂ ವಿಶೇಷಿ ತತ್ವಾಚ್ಚ, ಓಂ ವಿಶೇಷಿ ತತ್ವಾಚ್ಚ, ಓಂ ವಿಶೇಷಿ ತತ್ವಾಚ್ಚ, ವಿಶೇಷಿ ತತ್ವಾಚ್ಚ. ದ್ವಿಪದಂ ಸೂತ್ರ ವಿಶೇಷಗೊಳಿಸಿರೋದ್ರಿಂದ ಕಾರ್ಯಬ್ರಹ್ಮಕ್ಕೆ ಗತಿ ಹೊಂದುತ್ತೆ ಹೊತ್ತು ಕಾರಣ ಬ್ರಹ್ಮಕ್ಕಲ್ಲ. ಏನು ವಿಶೇಷ ಬರೀತಾರೆ, ಬ್ರಹ್ಮಲೋಕಾನ್ ಗಮಯತಿ, ಬ್ರಹ್ಮಲೋಕಾನ್ ಗಮಯತಿ, ಏತೇಷು ಬ್ರಹ್ಮಲೋಕೇಷು ಪರಾಪರಾವತೋ ವಸಂತಿ, ಏತೇಷು ಬ್ರಹ್ಮಲೋಕೇಷು ಪರಾಪರಾವತೋ ವಸಂತಿ. ಶುತ್ಯಂತರೇ ವಿಶೇಷತತ್ವಾತ್, ಶುತ್ಯಂತರೇ ವಿಶೇಷತತ್ವಾತ್, ಆರ್ಯಬ್ರಹ್ಮ ವಿಷಯೈವ ಗತಿರಿತಿ ಗಮ್ಯತೆ, ಆರ್ಯಬ್ರಹ್ಮ ವಿಷಯೈವ ಗತಿರಿತಿ ಗಮ್ಯತೆ. ಅವರು ಆ ಬ್ರಹ್ಮಲೋಕದಲ್ಲಿ ಹೆಚ್ಚಿದವರಾಗಿ ಬಹಳ ಕಾಲದಲ್ಲಿ ವಾಸವಾಗುತ್ತಾರೆ. ಪರಾಸ್ತಂತಹ ಪರಾವತಃ ಸಂವತ್ಸರ ಪರಾವತ ದ್ವಿತೀಯ ಭೋಜನ ಪರಾವನ್ ಪರಾವತ ಸಂವತ್ಸರಾನ್ ಪರಾಸ್ತಂತು ವಸಂತಿ. ಹೆಚ್ಚಿನವರಾದವರಾಗಿ ಶ್ರೇಷ್ಠರಾದವರಾಗಿ ಬಹಳ ಕಾಲದಲ್ಲಿರತಕ್ಕಂಥ ಸಂವತ್ಸರ ಕೂತಿರ್ತಾರೆ. ಏನು ಅಲ್ಲಿನ ದಿನ ಮುಗಿಸೋಕೆ ಆಗಲ್ಲ, ಒಂದು ದಿನಕ್ಕೆ ಸಾವಿರ ಯುಗ, ಸಹಸ್ರ ಯುಗ ಬಳಿಯೋದು ಮಹಾ ರಾತ್ರಿ, ಇನ್ನೊಂದು ಸಾವಿರ ಯುಗ ಆದರೆ ರಾತ್ರಿ ಅವ್ರಿಗೂ ಅದು ಮುಂದಿನ ಲೆಕ್ಕ. ಅದೇ ಎಷ್ಟೊತ್ತದ ಒಂದಿನಕ್ಕೆ ನೀ ನಮ್ಮ ಒಂದು 24 ಗಂಟೆಗೆ ಸೊಳ್ಳೆ ಇತ್ಯಾದಿಗಳಿಗೆ 3-4-5 ದಿನ ಆಗ್ಬಿಡೋದು. ಅವ್ರು ಇವಾಗ ಒಂದು ಆಹಾರ ಕಟ್ಟೆ ಬಿಡ್ತಾರ. ನಮಗೆ ಸೊಳ್ಳೆ ಹೇಗೋ ಬ್ರಹ್ಮದ ನಾವು ಸೊಳ್ಳೆ ಸೊಳ್ಳೆಲ್ಲ ಇನ್ನೂ ಕಮ್ಮಿ ಪದ್ಧತಿಯಲ್ಲಿದೆ. ತಮಾಷೆ ಮಾಡಿದ್ದಾರೆ, ರಾವಣ ಹುಟ್ಟಿದೋ ಅಂತ ಹೇಳಿಬಿಟ್ಟು ನನಗೆ ಬ್ರಹ್ಮನಿಗೆ ಹೇಳಿದಂತೆ. ಓ ಹೌದಾ, ಅದು ನಾವು ಹುಟ್ಟಿದ ಅಂತ ಹೇಳಿ ಕಿಕ್ಕ ತಗೊಂಡ್ಬರ್ತೀರಿ ಅಂದರೆ ಚೊಕ್ಕ ತಗೊಂಡು ಹೋದಂತೆ. ಬರೋದು ರಾವಣ ಹೋದ ಎಷ್ಟು ವರ್ಷ ಬಿದ್ದಿದ್ದ, ದಶರಥನಿಗೂ ಹಿಂದಿದ್ದವನು ಯಾರ, ದಶರಥನಿಗೂ ದೊಡ್ಡವನು. 66 ವರ್ಷಗಳ ದಶರಥನಿಗೆ ಮಕ್ಕಳಾಗಿರಲಿಲ್ಲ ಅಂತ ಬರುತ್ತೆ. ಆಮೇಲೆ ಅದೇ ದಶರಥನ ಕಾಲ ಆದ ರಾಮನ ಕಾಲದಲ್ಲಿ ರಾಮನ ಮಾತ್ರ ಅದೇನೂ ಇಲ್ಲ ಅಂತ ಇದ್ದಾರೆ ಅಂತ ರಮನ ಆಯುಷ್ಯ. ಹಾಗೆ ಸುತ್ಯಂತರದಲ್ಲಿ ಬೇರೊಂದು ಬದಲಾವಣೆ ಶುದ್ಧಿಯಲ್ಲಿ ವಿಶೇಷಗೊಳಿಸಿರುವುದರಿಂದ ಕಾರ್ಯಬ್ರಹ್ಮವನ್ನು ವಿಷಯ ಮಾಡಿಕೊಂಡದ್ದೇ ಗತಿ ಎಂಬುದಾಗಿ ಗೊತ್ತಾಗತ್ತೆ. ನಹಿ ಬಹುವಚನೇನ ವಿಶೇಷಣ ಪರಸ್ಮಿನ್ ಬ್ರಹ್ಮಣೆ ಅವಕಲ್ಪತೆ. ಪರಬ್ರಹ್ಮದ ವಿಷಯದಲ್ಲಿ ಬಹುವಚನದಿಂದ ವಿಶೇಷ ಮಾಡಬಾರಲ್ಲ, ಕಾರ್ಯಬ್ರಹ್ಮಕ್ಕೆ ಮಾಡಬಹುದು. ನಿರ್ಗುಣ ಬ್ರಹ್ಮಕ್ಕೆ ಪರಬ್ರಹ್ಮಕ್ಕೆ ಏಕವಚ ಬಹುವಚನ ಯಾವ ವಚನವೂ ಅಲ್ಲ. ವಚನವಲ್ಲ ಪ್ರಪಂಚದ ಒಳಗೆ ಪ್ರಪಂಚಾತೀತನಾದ ಪರಮಾತ್ಮನಿಗೆ ಯಾವ ವಚನವೂ ಬರೋದಿಲ್ಲ. ಅಲ್ಲಿ ಇಲ್ಲಿ ಬ್ರಹ್ಮಲೋಕೇಶು ಬಹುವಚನ ಇದೆ, ಬ್ರಹ್ಮಲೋಕಾನ್ ಅದು ಬಹುವಚನ ಅಲ್ವಾ. ಬಹುವಚನ ಪ್ರಯೋಗ ಕಾರಣ ಬ್ರಹ್ಮದ ವಿಷಯಕ್ಕೆ ಬರೋದಿಲ್ಲ ಕಣಯ್ಯ, ಪರಬ್ರಹ್ಮ ಹೊಂದೋದಿಲ್ಲ. ಕಾರ್ಯೇತು ಅವಸ್ಥಾ ಭೇದೋ ಭವತ್ತೆ ಹೇ ಸಂಭವತಿ ಬಹುವಚನ. ಕಾರ್ಯ ಬ್ರಹ್ಮಲೋಕ ಹೆಂಗೆ ಬಂದಿರುತ್ತೆ, ಅದು ಒಂದೇ ತಾನೇ ಬ್ರಹ್ಮಲೋಕ ಅಂದರೆ ಇಲ್ಲಿ ಅಲ್ಲಿ ಗ್ರೇಡ್ ಉಂಟು, ಸ್ಟೇಟಸ್ಸು ಅವಸ್ಥಾ ಭೇದ ಅದು ಹೊಂದುತ್ತದೆ ಇರುತ್ತದೆ. ಆದ್ದರಿಂದ ಅಲ್ಲಿ ಏಕವಚನ ದ್ವಿವಚನ ಬಹುವಚನ ಇರೋದು ಬರುತ್ತೆ. ನಿರ್ಗುಣ ಬ್ರಹ್ಮದಲ್ಲಿ ಸ್ಟೇಟಸ್ ಇಲ್ಲ, ಅವಸ್ಥಾ ಭೇದ ಇಲ್ಲ, ಆದ್ದರಿಂದ ಅಲ್ಲಿ ಬಹುವಚನ ಏಕವಚನ ಹೆಚ್ಚಾಗಿ ಬರೋದಿಲ್ಲ. ಲೋಕಶ್ರುತಿರಪಿ ಕಾರ್ಯಗೋಚರಾಯಾಮೇವ ಸನ್ನಿವೇಶ ವಿಶಿಷ್ಟಾಯಾಮ್ ಲೋಕ ಅನ್ನೋ ಪದ ಇದೆಯಲ್ಲ ಬ್ರಹ್ಮಲೋಕ ಅಂತ, ಆ ಲೋಕ ಅನ್ನುವಂತಹ ಆ ಶ್ರುತಿ ಅದನ್ನು ಕೇಳಿಸ್ತಾ ಇರೋದು ಅದನ್ನು ಹೇಳ್ತಾ ವೇದ. ಅದು ಕೂಡ ವಿಕಾರವಾದ ಪ್ರಪಂಚದ
ಇದರಲ್ಲಿ ಗೋಚರವಾಗುವಂತಹ ಒಂದು ಭೂಮಿಕೆಯಲ್ಲಿಯೇ ಒಂದು ಸನ್ನಿವೇಶ ವಿಶಿಷ್ಟಾಯ ಸನ್ನಿವೇಶ ಅನ್ನೋ ಒಂದು ಅಡಗಿರುವಂಥ ಒಂದು ವಿಷಯ ಜಾಗದಲ್ಲಿ ವಿಷಯದಲ್ಲಿಯೇ ಲೋಕಶಬ್ದ ಪ್ರಯೋಗವು ಭೋಗಭೂಮಿಯ ವಿಷಯದಲ್ಲಿ ಹೊಂದುತ್ತೆ. ಅದು ಮುಖ್ಯಾರ್ಥ, ಅನ್ರುಚಿಯೇ ಮುಖ್ಯಾರ್ಥ. ಪರಮಾತ್ಮನಿಗೆ ಬ್ರಹ್ಮಲೋಕ ಅಂದ್ರೆ ಬ್ರಹ್ಮೈವ ಲೋಕ ಬ್ರಹ್ಮಲೋಕ ಗೌಣಾಡ್ಸ ಆಗುತ್ತೆ, ಮುಖ್ಯಾರ್ಥ ಹೊಂದಲ್ಲ. ಅವನ ವಿಷಯದಲ್ಲಿ ಅಂಜುಷಿ ಅಂಜಸೆ ಅಂಜಸಾ ಭವತಿ ಅಂಜುಷಿ ಅಂಜಸಾ ಅನ್ನೋದು ಇದು ಅವ್ಯಯ. ಒಂದತ್ತೆ ಆಂಜಸಿ ಆದ್ಮೇಲೆ ಇದು ಬರುತ್ತೆ, ಅಲ್ಲಿಂದ ಉಂಟು ಸ್ತ್ರೀಲಿಂಗ ಶಬ್ದ ಉಂಟು. ಬರೀ ಅಂಜಸ ಅಂತಿದ್ರೆ ಅವ್ಯಯ ಆಗಿ ರೂಪ ನಮೀಮ ಅಶ್ವಸ್ವ ಗಲ್ಲೋಕ ಮಂಜಸಾ ವೇದ ಅಶ್ವ ವಿಸುವ ಗಲ್ಲೋಕ ಮಂಜಸಾ ವೇದ ಅಂಜಸಾ ವೇದ ಒಂದು ಕರೆಕ್ಟ್ ತಗೊಂಡಿದ್ದ ಮನುಷ್ಯರಿಗೆ ಸಗ್ಲೋಕ ಕರೆಕ್ಟ ಕೊಟ್ಟಿದ್ದ ವಿಶ್ವ ಕರೆಕ್ಟ್ ತಗೊಂಡಿದ್ದಂತೆ ವಿಶ್ವ ವಿಸುವ ಗಲ್ಲೋಕ ಮಂಜಸಾ ವೇದ ಅಶ್ವ ಅಂದ್ರೆ ಅಶ್ವಮೇಧ ಅಂತ ಅಶ್ವಮೇಧ ಇಲ್ಲದೇ ಅಶ್ವವೇ ಅಶಿವ ಮೇಧ ಅಲ್ಲ ಅಶ್ವ ಅಂತ ಕುದುರೆ ಕುದುರೆ ರಾಜಾಪತ್ಯವ ಅಶ್ವ ಆದ್ರೆ ಪ್ರಜಾಪತಿ ದೇವತೆ ಹಾಕುವಂತಾದ್ರೆ ಅದು ಕಲೆ ಬರ್ತವೆ ಸರ್ವಜ್ಞ ಆ ದೇವತೆಗೆ ಸರ್ವಜ್ಞ ಅಲ್ಲ ಹಾಗಾಗಿ ಅಷ್ಟು ಹೇಳ್ತಾರೆಪ್ಪ ಇದು ಉದ್ಘಾತೋದ್ಗಾಯೇದ ಉದ್ಘಾತೋದ್ಗಾಯ ಗಾನ ಮಾಡಿಬಿಟ್ಟು ಅಲ್ಲಿ ಅದ್ಗತ್ ಮಾಡಬಾರ್ದು ಯಥಾ ಅಕ್ಷೇತ್ರಜ್ಞ ಯಾರೋಡು ಗೊತ್ತಿಲ್ಲ ಅನ್ಯೇನ ಪ್ರಸಾ ಪ್ರತಿಪಾದಯೇ ತಾದೃತ ಉದ್ಘಾಕಾರ ಅಪರುದ್ಧ ಅಶ್ವಬುದ್ಧಿ ಕುದುರೆ ಅಹಿಂಕಾರ ಮಾಡ್ತಾರೆ ಕುಗುಸ್ತಾರಂತೆ ಉದ್ಘಾಕಾರ ಅಪರುದ್ಧ ವಿಶ್ವಬುದ್ಧಿ ಸಾಯ ನೀರೆ ಸಾಖೇತಾಲಯನಿ ಅಶ್ವಸ್ವರ್ಗಂ ಲೋಕಂ ಸಂಜಹಾಲಯನಿ ಪುಚ್ಛಮ ಜ್ಞಾನ ಭಂಗತೆ ಬಾಲಕಂತೆ ಯಾಕೆ ಕರ್ಕೊಂಡು ಹೋಗೋದಲ್ಲ ಸ್ವರ್ಗಸ್ಯ ಲೋಕಸ್ಯ ಸಮಷ್ಟಿ ಹಿಂಕರೋತಿ ಅಂತ ಹಿಮ್ಮನ್ ಮಾಡ್ತಾನೆ ಅದೇ ಸಾಮ ಅಕಃ ಸಮ ಹಿಂಕರೋತಿ ಉದ್ಗೀತ ಬಡಬ ಎರಡು ಸಲ ಅಂದರೆ ಅದು ಉದ್ಗೀಸುವಾಗಬೇಕು ಅದು ಸಾಮೂ ಆಗಬೇಕು ಉದ್ಗೀಸುವಾಗಿದ್ರೆ ಸಾಮೂ ಅಂದೆ ಬಡಬ ಒಬ್ಬರೊಂದಂತೆ ಹೋರಿ ಕುದೇನು ಕಟ್ತಾರೆ ಅವ್ರು ಕಟ್ಟಾಕ್ತಾರೆ ಹೋರಿ ಕುದಿರೋರು ಹೆಣ್ಣು ಕುದಿರಲ್ಲ ಏನ ಓ ಆಂಟಿ ಏನು ಕೇಳ್ತಾರಂತೆ ಹೇಳ್ತೀರಾ ಕೇಳಿ 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 ಇಲ್ಲಿ ವಿಶೇಷಣ ಯಾವುದು ನಂಗೆ ವಿಶೇಷಣ ಅಂತ ಇದೆಯಲ್ಲ ಅದ್ ಯಾವ್ದು ಯಾವ ವಿಶೇಷಣ ಅಂತ ಎಲ್ಲಿ ವಿಶೇಷ ಅದೇ ವಿಶೇಷಿತ ಪಾಚ ಅಂತಾನೆ ಇದಲ್ವ ಗುರುಗಳ ಸೂತ್ರ ವಿಶೇಷಗೊಳಿಸಿದೆ ಸ್ಪೆಸಿಫಿಕ್ ಆಗಿ ಪಾಯಿಂಟ್ ಔಟ್ ಮಾಡಿದೆ ಅಂತ ಸ್ವರ್ಗಲೋಕಕ್ಕೆ ಕಾರ್ಯಬ್ರಹ್ಮ ಲೋಕವೇ ಅನ್ನೋದಕ್ಕೆ ಒಂದು ಪಾಯಿಂಟ್ ಬೇರೆ ಇದೆ ಏನು ಅದನ್ನ ಸ್ಪೆಸಿಫೈ ಮಾಡಿದ್ವಿ ಪರಬ್ರಹ್ಮ ಲೋಕವಲ್ಲ ನಿಗುಣ ಬ್ರಹ್ಮ ಲೋಕ ಅಂತ ಹೇಳಿ ಅದಕ್ಕೆ ಒಂದು ಸ್ಪೆಸಿಫಿಕ್ ಆಗಿ ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇದೆ ಅಂತ ವಿಶೇಷಿತ ವಿಶೇಷಗೊಳಿಸೋದು ವಿಶೇಷಗೊಳಿಸೋದು ಅಂದ್ರೆ ಇಂಥ ಬ್ರಹ್ಮಲೋಕಪ್ಪ ಅದು ಅಂತ ಇಂಥ ಬ್ರಹ್ಮಲೋಕ ಅಂತ ಹೇಳಿದ್ಬಿಟ್ರೆ ಅದು ವಿಶೇಷವಾಗತ್ತೆ ಅವಾಗ ಇದು ಕಾರಣ ಬ್ರಹ್ಮಲೋಕವಲ್ಲ ಇದು ಕಾರ್ಯ ಬ್ರಹ್ಮಲೋಕವೇ ಬ್ರಹ್ಮಲೋಕಕ್ಕೆ ಒಂದು ವಿಶೇಷಣ ಕೊಟ್ಟು ಹೇಳಿಬಿಟ್ರೆ ಅವಾಗ ಇದಕ್ಕಿಂತ ಬೇರೆ ಆಗತ್ತೆ ನಿಗುಣವಾದ ಪರಬ್ರಹ್ಮಲೋಕಕ್ಕಿಂತ ಬೇರೆ ಆದ ಲೋಕ ಅಂತ ಆಗತ್ತೆ ಅದಕ್ಕೆ ಇಲ್ಲಿ ಲೋಕ ಎಂಬ ಶ್ರುತಿಯು ಅಂದ್ರೆ ಆ ಲೋಕ ಅಂದ್ರೆ ಅರ್ಥ ಅನ್ನ ಇದು ಲೋಕ ಅನ್ನೋದಕ್ಕೆ ಭೋಗಭೂಮಿಗೆ ಅರ್ಥ ಇಟ್ಕೊಂಡ್ಬಿಟ್ರೆ ಅವಾಗ ಪರಮಾತ್ಮ ಅಂತ ಹೊಂದೋದಲ್ಲ ಲೋಕ ಶಬ್ದಕ್ಕೆ ಭೋಗಭೂಮಿಗೆ ಅಟ್ಕೊಬೇಕು ಭೋಗಭೂಮಿಗೆ ಅರ್ಥ ಇಟ್ಕೊಂಡ್ಬಿಟ್ರೆ ಅವಾಗ ಕಾರ್ಯ ಸುಗುಣ ಬ್ರಹ್ಮ ಆಗಲ್ಲ ಇದು ಕಾರ್ಯ ಬ್ರಹ್ಮವೇ ಸುಗುಣ ಬ್ರಹ್ಮವೇ ಯಾಕಂದ್ರೆ ವಿಕಾರಕ್ಕೆ ಗೋಚರವಾಗಿರ್ತಕ್ಕಂತಹ ಒಂದು ಸನ್ನಿವೇಶ ವಿಶಿಷ್ಟ ಒಂದು ಒಂದಾದ ಜಾಗದಿಂದ ಕೂಡಿಕೊಂಡಿದ್ದಾದ ಭೋಗಭೂಮಿಯ ವಿಷಯದಲ್ಲಿಯೇ ಲೋಕ ಶಬ್ದವು ಪ್ರಸಿದ್ಧವಾಗಿದೆ ರೂಢಿಯಲ್ಲಿದೆ ಇನ್ನು ಪರಮಾತ್ಮನಿಗೂ ಲೋಕಶಬ್ದ ಇದೆಯಲ್ಲ ಬೃಂದಾವನದಲ್ಲಿ ಅಂದರೆ ಅದು ಗೌಣಿ ಗೌಣಿ ಅನ್ಯಸ್ಸ
ಬರಲಾರದಲ್ಲಿ ಬ್ರಹ್ಮೈವ ಲೋಕವು ಬ್ರಹ್ಮಲೋಕ ಹೇಳಿ ಸಮ್ರಾಟ್ ಹೋವಾಚ ಅಂತ ಹೇಳಿ ಯಾಜ್ಞವಲ್ಕಿಯರು ಜನಕನಿಗೆ ಇದೇಗಳಪ್ಪ ಬ್ರಹ್ಮಲೋಕ ಇದು ನೀನು ಪಡ್ಕೊಂಡಿದೀಯಾ ಅಂತಂದರು. ಅಲ್ಲಿ ಬ್ರಹ್ಮಲೋಕ ಅಂದರೆ ಅಲ್ಲಿ ಬ್ರಹ್ಮೈವ ಲೋಕ ಕರ್ಮಧಾರಿಯ ಷಷ್ಠಿಯ ಪ್ರಸಾದ ಜ್ಞಾನ ಕರ್ಮಧಾರಿ ಏವೈತೋದು ಶೋಕ ಹೋಗೋಣ. ಅದಕ್ಕೆ ಅಧಿಕರಣ ಅಧಿಕರ್ತವ್ಯತ ನಿರ್ದೇಶೋಪಿ ಪರಸ್ಮಿನ್ ಬ್ರಹ್ಮಣಿ ಅನಾಂಜಸಸ್ಯ. ಅಧಿಕರಣ ಅಂದ್ರೆ ಬ್ರಹ್ಮಲೋಕೇಶು ಅಧಿಕರಣ ಪರಾಪರಾವತಃ ವಸಂತಿ ಅಧಿಕರ್ತವ್ಯರು ಉಪಾಸಕರು. ಉಪಾಸಕರು ಹೋಗಿ ಅಲ್ಲಿ ಇರ್ತಾರೆ. ಎಲ್ಲಿರ್ತಾರೋ ಅದು ಬ್ರಹ್ಮಲೋಕ ಅಧಿಕರಣ. ಯಾರು ಹೋಗಿರ್ತಾರೋ ಅವರು ಅಧಿಕರ್ತವ್ಯರು. ಈ ಅಧಿಕರಣ ಅಧಿಕರ್ತವ್ಯತ ಈ ನಿರ್ದೇಶ ಇದೆಯಲ್ಲ, ಇದು ಪರಬ್ರಹ್ಮದಲ್ಲಿ ಮುಖ್ಯ ಹೊಂದಲ್ಲಪ್ಪ. ಪರಬ್ರಹ್ಮದಲ್ಲಿ ಹೋಗಿ ಇರೋದು ಅಂದರೆ ಯಾರು ಬೇರೆ ಯಾರು ಇಲ್ಲ ಪರಬ್ರಹ್ಮಕ್ಕಿಂತ. ಪರಬ್ರಹ್ಮ ಏಕಮೇವ ಅದ್ವಿತೀಯ, ಅದು ಎರಡೆಂಬುದಿಲ್ಲದ ಅದ್ವಿತೀಯವಾದ ಸ್ವರೂಪ. ಅದನ್ನ ಅಲ್ಲಿ ಬ್ರಹ್ಮಲೋಕ ಪದ ಮುಖ್ಯಾಸರು ಹೊಂದಲ್ಲ. ಅಲ್ಲಿ ಆಶ್ರಯ ಆಶ್ರಯ ಉಳ್ಳವರು ಅನ್ನೋ ಭೇದ ಬರೋಲ್ಲ. ಈ ಸತ್ಯಲೋಕ ಚತುರ್ಮುಖ ಬ್ರಹ್ಮ ಇದೆ ಅಲ್ಲ, ಹದಿನಾಲ್ಕನೇ ಲೋಕ ಅಲ್ಲಿ ಹೊಂದತ್ತೆ. ಅದು ವಾಣಿ ಹಿರಣ್ಯ ಗರ್ಭ, ಅವನ ಪತ್ನಿ ವಾಣಿ ವೇದವಾಣಿ ಅಂತ. ಅವನು ಹಿರಣ್ಯ ಸಮಷ್ಟಿ ವನೋಭಿಮಾನಿ ಪ್ರಾಣಾಭಿಮಾನಿ ದೇವತೆ. ಅವನು ನಾಲ್ಕು ಮುಖ, ಅವನಿಗೆ ನಾಲ್ಕು ವೇದಗಳೇ ನಾಲ್ಕು ಮುಖ ಅಂತ ಪುರಾಣ ಮಾಡಿದೆ. ಅದು ಹಂಸವಾಹನ, ಅವನಿಗೆ ಹಂಸವಾಹನ ಉಪಾಯ. ಬ್ರಹ್ಮಣೇ ನಮೋ ನಮಃ. ಪುರಾಣದಲ್ಲಿ ಇನ್ನು ಬೇಗ ಬೇರ್ಪಡಿಸಿದೆ ಚೆನ್ನಾಗಿ. ಹೆಂಚಿ ಮಕ್ಕಳು ಮನೆ ಮಠ ಕಳ್ಬಿಟ್ಟು ಬೇರೆ ಮಾಡಿ ಶ್ರುತಿಯಲ್ಲೂ ಹಿರಣ್ಯಗರ್ಭನನ್ನು ಈ ರೀತಿ ವಿಶೇಷವಾಗಿ ಹೇಳುವುದರಿಂದ ಕಾರಣ ಬ್ರಹ್ಮಕ್ಕಿಂತ ಬೇರೆ, ನಿರ್ಗುಣ ಸತ್ಯ ಬ್ರಹ್ಮಕ್ಕಿಂತ ಬೇರೆ ಬಂದರೆ. ಪರಬ್ರಹ್ಮದಲ್ಲಿ ಅಧಿಕರಣ ಅಧಿಕೃತ ನಿರ್ದೇಶ ಹೊಂದಲ್ಲ, ಕಾರ್ಯಬ್ರಹ್ಮದಲ್ಲಿ ಹೊಂದೋದು. ತಸ್ಮಾತ್ ಕಾರ್ಯ ವಿಷಯ ನಯನಂ. ಆದ್ದರಿಂದ ಈ ವೈಜುವಿಕೆ ಅಮಾನ ಪುರುಷ ಏನಾನ್ ಬ್ರಹ್ಮ ಗಮಯತಿ ಎನ್ನುವಾಗ ಬ್ರಹ್ಮ ಅಂದರೆ ಕಾರ್ಯಂ ಬ್ರಹ್ಮ ಗಮಯತಿ ಅಂತ ಅರ್ಥ ಮಾಡಬೇಕು. ಯಾವುದು ಕಾರಣ ಬ್ರಹ್ಮ ಗಮಯತಿ ಅಂತ ಅರ್ಥ ಮಾಡಬಾರ್ದು. ಇದು ಪೂರ್ವಪಕ್ಷ ಸಿದ್ಧಾಂತ. ಅದಕ್ಕೆ ಸಿದ್ಧಾಂತ ಬರ್ಬೋದು ಹೇಳಿದೆ. ಇಲ್ಲಿಗೂ ಕಾರ್ಯಂ ಇದು ಪರಂಜೀವಿ ನಿರ್ಮುಖ್ಯತ್ವ ಅಲ್ಲಿಯೂ ಪೂರ್ವಪಕ್ಷ. ಹನ್ನೊಂದನೇ ಸೂತ್ರ ಇದೆಯಲ್ಲ, ಹನ್ನೊಂದನೇ ಸೂತ್ರ ಅಲ್ಲಿ ನಮ್ಮದೇ ಪೂರ್ವಪಕ್ಷ. ಕಾರ್ಯ ವಿಷಯ ಗತಿ ಗಮನ ಇದಂ ಗಮನಂ ಕಾರ್ಯ ವಿಷಯಮೇವ. ಹೋಗುವಿಕೆ ಕಾರ್ಯಬ್ರಹ್ಮದ ವಿಷಯದಲ್ಲಿ. ಓಂ ಸಾಮೀಪ್ಯಾತು ತದ್ವುಪದೇಶ. ಅಲ್ಲ ಬ್ರಹ್ಮಶಬ್ದ ಪ್ರಯೋಗ ಹೆಂಗ್ ಮಾಡ್ಬಿಡ್ತು ಅದಕ್ಕೆ? ಬ್ರಹ್ಮಶಬ್ದ ಪ್ರಯೋಗ ಇವಂತ ಮುಖ್ಯಾರ್ಥದಲ್ಲಿ ಇವಂತ ಹೊಂದವ. ನಿರ್ಗುಣ ಬ್ರಹ್ಮಕ್ಕೆ ಬ್ರಹ್ಮಶಬ್ದ ಹೊಂದತ್ತೆ. ಅದು ಪರಿಪೂರ್ಣವಾಗಿ ದೇಶ ಕಾಲ ಅವಸ್ಥೆಗೆ ತೊಂದಾಗಿರೋದು, ಅತ್ಯಂತ ವ್ಯಾಪಕವಾಗಿರ್ತಕ್ಕದ್ದು, ಆಕಾಶವಾಗಿ ಈ ಜಗತ್ತಿಗೆ ಕಾರಣವಾಗಿರ್ತಕ್ಕದ್ದು, ಅದರಲ್ಲಿ ಬ್ರಹ್ಮಶಬ್ದ ಪೂರ್ಣವಾಗಿ ಹೊಂದತ್ತೆ. ಇದರಲ್ಲಿ ಬ್ರಹ್ಮಶಬ್ದ ಹೊಂದೋದ್ರಲ್ಲ ಹೇಗೆ ಬ್ರಹ್ಮಶಬ್ದ ಪ್ರಯೋಗ ಮಾಡಬೇಕು ಅಂದರೆ ಬ್ರಹ್ಮಕ್ಕೆ ಹತ್ತಿರ ಇದೆ ಕಡ ಆ ಬ್ರಹ್ಮಕ್ಕೆ, ಆ ಬ್ರಹ್ಮಕ್ಕೆ ಹತ್ತಿರವಾದ್ರಿಂದ ಇದಕ್ಕೂ ಆ ಶಬ್ದ ಪ್ರಯೋಗ ಮಾಡಿದೆ. ಸಾಮೀಪ್ಯಾತ್ ಸಮೀಪಸ್ಯ ಭಾವ ಸಾಮೀಪ್ಯಂ ತಸ್ಮಾತ್ ಸಮೀಪ ಪರಬ್ರಹ್ಮಕ್ಕೆ ಸಗುಣ ಬ್ರಹ್ಮ ಹತ್ತಿರ. ಸಮಷ್ಟಿ ಪ್ರಾಣ ಸಮಷ್ಟಿ ಮನಸ್ಸು ನೆಕ್ಸ್ಟ್ ಪರಮಾತ್ಮ. ಆದ್ದರಿಂದ ಸಗುಣ ಬ್ರಹ್ಮದ ವಿಷಯಕ್ಕೂ ಬ್ರಹ್ಮಶಬ್ದ ಪ್ರಯೋಗ ಮಾಡಬಹುದು, ಮಾಡಿದೆ ಹೊಂದದ್ದು. ನಾನು ಕಾರ್ಯ ವಿಷಯ ಬ್ರಹ್ಮಶಬ್ದ ಅನುಭವಿಸಿದೆ. ಸಮನ್ವಯಿ ಸಮಸ್ತ ಜಗತ್ತು ಜನ್ಮಾಧಿಕಾರಣ ಬ್ರಹ್ಮ ಇದು ಸ್ಥಾಪಿತ. ಕಾರ್ಯಬ್ರಹ್ಮ ವಿಷಯಕ್ಕೆ ಹೆಂಗೆ ಬ್ರಹ್ಮಶಬ್ದ ಅಂತ ಏನು ಮಾಡ್ತಾರೆ ನೀವು? ಕಾರ್ಯವಾದದ್ದೆಲ್ಲ ಪರಿಚ್ಛಿನ್ನ, ಕಾರ್ಯವಾದದೆಲ್ಲ ವಿಕಾರ, ಕಾರ್ಯವಾದದ್ದೆಲ್ಲ ಅನಿತ್ಯ. ಅನಿತ್ಯವು ವಿಕಾರವು ಪರಿಚಿನ್ನ ಬ್ರಹ್ಮಶಬ್ದ ಪ್ರಯೋಗ ಮಾಡ್ತಿದ್ದೀರಾ? ಆ ಪ್ರಯೋಗ ಮಾಡಿ ತಪ್ಪಾಯ್ತಲ್ಲ, ಹೊಂದಲ್ಲ ಬ್ರಹ್ಮಶಬ್ದ ಮುಖ್ಯಾರ್ಥ ಹೊಂದಿದ್ದಾನೆ. ಯಾವುದು ಪರಿಪೂರ್ಣವಾಗಿ ಅದ್ವಿತೀಯವಾಗಿ ಏಕಮೇವ ಅಖಂಡವಾಗಿ ಚಿನ್ಮಾತ್ರ ಸನ್ಮಾತ್ರವಾಗಿ ಅಲ್ಲಿ ಬ್ರಹ್ಮಶಬ್ದ ಪ್ರಯೋಗ ಮಾಡಿ
ತ್ರಿಲಕ್ಷಣ ಬ್ರಹ್ಮ ಶಬ್ದಕ್ಕೂ ಉಪಯೋಗ ಮಾಡ್ಬಿಟ್ರಿ. ಯಾಕಂದ್ರೆ ಸಾಮಾನ್ಯ ಸೂತ್ರದಲ್ಲಿ ಏನ್ ಮಾಡಿದ್ರೆ, ಸಂಪೂರ್ಣ ಜಗತ್ತಿನ ಜನ್ಮಾದಿಗಳಿಗೆ ಕಾರಣ ಪರಂ ಬ್ರಹ್ಮ ಅಂತ ತೀರ್ಮಾನ ಮಾಡಿದ್ರು. ಅದಕ್ಕೆ ಹೋಗುತ್ತೆ ಬ್ರಹ್ಮ ಶಬ್ದ ಪ್ರಯೋಗ. ಇವ್ರಿಗೆ ಅಂದ್ರೆ ಬ್ರಹ್ಮ ಶಬ್ದ ಪ್ರಯೋಗ ಹೊಂದತ್ತ ಅಂತ ಕೇಳಿದ್ರೆ ಅತ್ಯೋಚನೆ ಹೇಳಿ ಸಾಮೀಪ್ಯಾತ ತದ್ಯಪದೇಶ ಸುಶಬ್ದ ಆಶಂಕಾ ವ್ಯಾವೃತ್ಯರ್ಥ ಸುಶಬ್ದ ಆಶಂಕಾ ವ್ಯಾವೃತ್ಯರ್ಥ ಸುಶಬ್ದ ಸೂತ್ರಸ್ಥ ಸೂತ್ರದಲ್ಲಿರ್ತಕ್ಕಂತಹ ಸುಶಬ್ದವು ಆ ಪೂರ್ವಪಕ್ಷಿ ಅದನ್ನು ಬಳಸ್ಬಿಟ್ಟು ಬ್ರಹ್ಮ ಶಬ್ದವನ್ನ ಅಂತ ಹೇಳಿದ್ನಲ್ಲ ಅದನ್ನು ತೆಗೆದಾಕ ಹೊಸ ಬಂದದ್ದು ಅಂತ ಅದನ್ನು ಕೇಳಿದಾನೆ. ಸೂತ್ರ ಕೇಳಿದ ಅವನು ಪೂರ್ವಪಕ್ಷ ಭಾಷೆದ್ದು ಸಿದ್ಧಾಂತ ಸೂತ್ರದ್ದು ಸೂತ್ರದಲ್ಲಿರುವ ಸುಶಬ್ದವು ಪರಬ್ರಹ್ಮಕ್ಕೆ ಸಗುಣ ಬ್ರಹ್ಮಕ್ಕೆ ಹೆಂಗೆ ಕಾಲಶ ಬ್ರಹ್ಮಶಬ್ದ ಪ್ರಯೋಗ ಮಾಡಿಬಿಟ್ರಿ ಅಂತ ಸಂದೇಹ ಪಟ್ಟರೆ ತೆಗೆದಾಕೊಂಡು ಬಂದದ್ದು. ಅಂದರೆ ಪರಬ್ರಹ್ಮ ಸಾಮೀಪ್ಯಾತ್ ಅಪರಸ್ಯ ಬ್ರಹ್ಮ ಬ್ರಹ್ಮಣ ಸಾಮೀಪ್ಯ ಬ್ರಹ್ಮಶಬ್ದ ಪ್ರಯೋಗವೂ ನವಿರುದ್ಧತೆ ಅಷ್ಟ ಅಪರ ಬ್ರಹ್ಮವು ಪರಬ್ರಹ್ಮಕ್ಕೆ ಹತ್ತಿರದಲ್ಲಿದೆ ಅಲ್ಲ. ಅಪರ ಬ್ರಹ್ಮ ಅಂದ್ರೇನು, ಪರಬ್ರಹ್ಮ ಅಂದ್ರೇನು, ನಿರ್ಗುಣ ಬ್ರಹ್ಮ. ಅದು ಸದೃದ ಅದಕ್ಕೆ ಹತ್ತ ದೂರ ಇರ್ತದ, ಎಲ್ಲೂ ಅದೆ, ಎಲ್ಲೆಲ್ಲೂ ಅದೆ, ಎಲ್ಲೂ ಅದೆ. ಬೇಗ ತಿಳ್ಕೊಂಬೋದು, ಬೇಗ ತಿಳ್ಕೊಂಬೋದು ಅಂತ ತಿಳ್ಕೊಬಿಡು. ಸಮೀಪತೆಗೆ ಆತ ಆಗಿಸ್ತದೆ ಲಕ್ಷಣ ಸ್ವಚ್ಛತ್ವೋಪಾಧಿಯಿಂದ ಹತ್ತಿರ ಇದ್ದಾರೆ. ಹಿರಣ್ಯಗರ್ಭನು ಸಗದ್ವಿದ್ಯುತ್ತಂ ಸಗದ್ವಿದ್ಯುತ್ತೇ ಹವಾ ಸೃಷ್ಟಿಯಾಗಿದೆ. ಮುಂಚಿನ ಥಾರನೇ ಉಳ್ಳಂತಹ ಅಂತಃಕರಣವನು ಅತ್ಯಂತ ಪರಮ ಸಾತ್ವಿಕತೆಯನ್ನು ಕೂಡಿದ ಅಂತಃಕರಣ ಸರ್ವದಾ ಪರಬ್ರಹ್ಮ ಅಲ್ಲಿ ಪ್ರಕಾಶಮಾನ ಆಗ್ತಾನೆ ಇರುತ್ತೆ. ಕನ್ನಡಿ ಮುಖಾಪೂರ್ವಾಗಿನೇ ಹಿರಣ್ಯಕ್ಕೆ ಬರಬುದ್ಧಿ ನಿರಂತರ ಬರ್ತಾನೆ. ಆದ್ದರಿಂದ ಹತ್ತ ಹತ್ತಿರವಾದ್ದನ್ನು ಆಶಾದ ಪ್ರಪಂಚ ಪ್ರಬಲೆಯೇ ಸರಿಯಿಂದ ಕಾರ್ಯಪ್ರಪಂಚವು ಮುಗಿತಾ ಬಂತು ಪ್ರಳಯವಾಯಿತು ಅಂತ ಆದರೆ ಅಲ್ಲಿನ ಅಧ್ಯಕ್ಷ ಏನಲ್ಲ ಬ್ರಹ್ಮಲೋಕ ಅಧ್ಯಕ್ಷ ಯಾರೋ ಹೇಳಿದ ಅವನೊಡನೆ ಅಲ್ಲಿರ್ತಕ್ಕವರೆಲ್ಲ ದೊಡ್ಡ ಮೀಟಿಂಗು ದೊಡ್ಡ ಗ್ರೌಂಡು ಕರೆಸ್ಬಿಟ್ಟು ಎಲ್ಲರಿಗೂ ತಪ್ಪ ಅಮೃ ಮಾಸ್ಟರ್ ದೇಶ ಮಾಡ್ತಿದ್ದಾನೆ. ಎಲ್ಲರೂ ಜ್ಞಾನ ಸಂಪನ್ನರಾಗಿ ಜ್ಞಾನ ಆಗದೇ ಇದ್ದವರು ಇದ್ದರೆ ಅವರಲ್ಲ, ಜ್ಞಾನ ಆಗಿದ್ದವರಾದ್ರೆ ಅವ್ರು ಬರಲ್ಲ, ಜ್ಞಾನ ಆಗದೇ ಇದ್ದವ್ರು ಯಾರು ಎಲ್ಲ ಬರೋ ನಾಳೆ ಎಲ್ಲ ಬರೋ ಎಲ್ರಿಗೂ ಉದ್ದೇಶವಾಗಿದೆ ಅಂತ ಎಲ್ಲರೂ ಕರ್ಸ್ಕೊಂಡಾರೆ. ಹೇಗೆಲ್ಲ ಅಲ್ಲೂ ಯಾರಾದರೂ ಭೋನ ತರಹ 7 ಗಂಟೆಗೆ ಮಾಡ್ಕೊಂಡು ಚಕ್ರ ಹೊಡೆದೆ ಪಾಠಕ್ಕೆ ಬರಲಿಲ್ಲ ಅಂತ ಅಂದರೆ ಅವ್ನು ಮಾರ್ಕ್ ವಾಪಸ್ ಹೊರಬೇಕಾಗತ್ತೆ, ಅವ್ನು ವಾಪಸ್ ಬರಬೇಕಾಗತ್ತೆ. ಆದರೆ ಅಲ್ಲಿ ಹೋಗಿ ಉಪದೇಶ ಕೇಳಿ ತಿಳ್ಕೊಂಡವರೆಲ್ಲ ಮುಕ್ತ ಮಾಡ್ತಾರೆ ಸಹ ಅತ ಪರಮನೆ. ಈ ಇಲ್ಲಿ ಮುಂದಕ್ಕೆ ಪರಮಾತ್ಮರು ಸೇರ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾ ಇರೋದ್ರಿಂದ ಎಲ್ಲರೂ ಅದನ್ನ ಅಪರಬ್ರಹ್ಮ ಅಂತ ಕರೀತಾರೆ. ಯಾವ ಪರಮಾತ್ಮಲ್ಲಿ ಎಲ್ಲ ಬ್ರಹ್ಮಾದಿಗಳು ಒಂದಾಗುತ್ತಾರೋ ಆ ಬ್ರಹ್ಮಾದಿಗಳು ಅಪರಬ್ರಹ್ಮರು ಒಂದಾಗುವ ಇದ್ದಾಗ ಪರಬ್ರಹ್ಮ. ನಾನು ಕಾರ್ಯಪ್ರಾಪ್ತು ಅನಾವೃತ್ತಿ ಶ್ರವಣ ಘಟದೆ ಅಲ್ಲ ಅದೇ ಕಾರ್ಯಕ್ರಮಕ್ಕೆ ಹೋಗಿ ಸೇರ್ಕೊಳ್ತಾರೆ ಅಂದ್ರೆ ಅವ್ರ ಆವೃತ್ತಿ ಇಲ್ಲ ಅಂತ ಹೇಳಿ ತಪ್ಪಾಗುತ್ತಲ್ಲ. ಅವರು ರಥ ಪುನರಾವರ್ತದೆ ರಥ ಪುನರಾವರ್ತದೆ ವಾಕ್ಯ ಇದೆ, ತೈಹರ ಪುನರಾವರ್ತದೆ ವಾಕ್ಯ ಇದೆ. ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ಹೆದರಿ ನಾಲ್ಕು ವಾಪಸ್ ಬರದೇ ಇರ್ತಾರೆ. ಅದೊಂದಲ್ಲ ಸಂಯೋಗಾಹ ಪ್ರಯೋಗಾಂತಹ ಇದೆಯಲ್ಲ ಬರಲೇಬೇಕಲ್ಲ, ಅದನ್ನು ಸತ್ಯಲೋಕಕ್ಕೆ ಹೋಗಿ ವಾಪಸ್ ಬರದೇ ಇರ್ತಾರೆ ಆಕ್ಷೇಪ. ಈ ಪರಸ್ಮಾತ್ ಬ್ರಹ್ಮಣೋ ಅನ್ಯತ್ರ ಕ್ವಚಿತ್ ನಿತ್ಯತಾಂ ಸಂಭಾವಯಂತಿ. ಅಲ್ಲಂದ್ರೆ ಯಜ್ಞಾಚಾರ್ಯ ಪರಬ್ರಹ್ಮಕ್ಕಿಂತ ಬೇರೆ ಭಕ್ತೊಂದು ಕಡೆ ಎಲ್ಲೂ ಕೂಡ ಅನಿತ್ಯತ್ವ ಇಲ್ಲ. ನಿತ್ಯತ್ವ ಪರಬ್ರಹ್ಮ ಪರಬ್ರಹ್ಮದಲ್ಲಿ ಒಂದರಲ್ಲ, ಪರಬ್ರಹ್ಮಕ್ಕಿಂತ ಬೇರೆ ಆಗಿರುವಂತಹ ಬ್ರಹ್ಮಲೋಕ ಸತ್ಯಲೋಕ ಆಗ್ಬೋದು ಪ್ರಜಾಪತಿ ಲೋಕ ಆಗ್ಬೋದು ಇಂದ್ರಲೋಕ ಅಲ್ಲಿ ಹೋದ್ರು ಬರಲೇಬೇಕು. ಆ ಬ್ರಹ್ಮ ಭವನಾಲೋಕ ಪರಬ್ರಹ್ಮ ಸೇರ್ಕೊಂಡವ್ರು ಮಾತ್ರ ಬರಲ್ಲ. ಅಲ್ಲಿ ಸೇರ್ಕೊಳ್ಳೋದು ಹೇಗೆ, ಅಜ್ಞಾನ ಕಳ್ಕೊಂಡು ಅಜ್ಞಾನ ಕಳ್ಕೊಂಡು ಜ್ಞಾನ ಸೇರ್ಕೊಳ್ತಾರೆ. ಸೇರಿದವರೇ ಸೇರಿಲ್ಲ ಅಂತ ತಪ್ಪು ತಿಳ್ಕೊಂಡಿದ್ದಾರೆ.
ಹೋಗಿ ಸೇರ್ಕೊಳ್ತಾರಲ್ಲ ಅಪರಬ್ರಹ್ಮನಲ್ಲಿ, ಅವ್ರು ಹೆಂಗೆ ಬರಬೇಕಾದ್ರೆ ಬರಲೇಬೇಕಲ್ಲ. ಪುನರಾವರ್ತಿ ಅಯೋಧ್ಯಮೀತಿ ಹೀಗಿಲ್ಲ ವಾಕ್ಯ ಅಂತ ಶ್ರುತಿ ಹೇಳ್ತಾಳೆ. ಸ್ವಾಮಿ ಏನು ದೇವಯಾನ ಮಾರ್ಗದಿಂದ ಹೊರಟಂತಹ ಉಪಾಸಕರಿಗೆ ಅನಾವೃತ್ತಿ ಹೇಳ್ತಾ ಇದೆ. ಅನಾವೃತ್ತಿ ಹೋಗಿ ಪಡ್ಕೊಂಡು ಅನಾವೃತ್ತಿ ಹೆಂಗೆ ಆಗತ್ತೆ? ನೀ ಹಂಚಿದ ಸಂಯೋಗ ಪ್ರಯೋಗ ಅಂತ ಅಂತ ಅಬ್ರ ಮೂಲ ಪುನರಾವರ್ತಿ ಅಂತ ಹೇಳ್ತೀರ. ಅದು ಶ್ರುತಿ ಅನಾವೃತ್ತಿ ಹೇಳ್ತಾ ಇದ್ದಾರೆ. ಈ ದೇವಯಾನ ಮಾರ್ಗದಿಂದ ಈ ಬ್ರಹ್ಮಲೋಕವನ್ನು ಪಡ್ಕೊಂಡವರು ಈ ಮಾನವ ಕಲ್ಪಕ್ಕೆ ಬರೋದಿಲ್ಲ, ಈ ಲೋಕ ಬರೋದಿಲ್ಲ ಅನ್ನೊಂದು ವಾಕ್ಯ, ಅವರಿಗೆ ಇಲ್ಲಿ ಪುನರಾವರ್ತಿ ಇಲ್ಲ ಇನ್ನೊಂದು ವಾಕ್ಯ. ಆ ಸುಷುಮ್ನ ನಾಡಿನ ಮೇಲೆ ಹೋದವರು ಅಮೃತ ಪಡ್ಕೊಳ್ತಾರೆ ಅಂತ ಹೇಳ್ತಾ ಇದೆ. ಹೋಗಿ ಪಡ್ಕೊಳ್ಳೋದು ಅಮೃತ ಅಂತ ಹೇಳ್ತಾ ಇದೆ. ಅಲ್ಲಿ ಹೋಗು ಅವ್ರಿಗೆ ಬರೋಲ್ಲ ಅಂತ ಹೇಳ್ತಾ ಇದೆ. ಇದೆಲ್ಲ ಹೆಂಗೆ ಮಾಡುತ್ತೆ? ಹೋದ್ರೆ ಬರಬೇಕಲ್ಲ. ಜ್ಞಾನ ಅಂದ್ರೆ ವಾಪಸ್ ಏನು ಬರುತ್ತೆ? ಜ್ಞಾನ ಅಲ್ಲ, ಹೋಗೋದು ಜ್ಞಾನ ಇರೋಲ್ಲ. ಹೋಗೋದು ಅಲ್ಲಿ ಗೆಲ್ಲ ಸರಿ, ಗೆಲ್ಲಾಗಿರೋದ್ರೆ ಬರಲ್ಲ ಅಂತ ಹೇಳಿದ್ರೆ ಬಹುಮಟ್ಟಿಗೆ ಬರಲ್ಲ ಅಂತ. ಬಹುಮಟ್ಟಿಗೆ ಬರಲ್ಲ ಅಂತ ಬಹುಮಟ್ಟಿಗೆ ಬೇರೆ ಅಪ್ಪ ಈಗೆಲ್ಲ ಉಂಟು ಬಹುಮಟ್ಟಿಗೆ ಕೆಲವು ಮಟ್ಟಿಗೆ ಅಂತ. ಅತ್ರ ಭ್ರೂಮ ಈ ವಿಷಯಕ್ಕೆ ನಾವು ಉತ್ತರ ಕೊಡ್ತೀವಿ ಕೇಳಿ. ಕಾರ್ಯಾತಿ ನಿರುದ್ಧಕ್ಕೆ ಸಹಾಯ ಪರಮವಿಧಾನೆ ಕಾರ್ಯಾತಿಯೇ ಪ್ರಳಯ ಶಕ್ತಿ ದೇವಾದರಾಗಿ ಅವನಲ್ಲಿ ಆಲೋಕದ ಅಧ್ಯಕ್ಷ ಇದ್ದಾರೆ. ಪರಮಲೋಕದ ಅಧ್ಯಕ್ಷ ಹೇಳಿದ ಅವನೊಡನೆ ಕೂಡ ಪರಮಾತ್ಮ ಸೇರ್ಕೊಳ್ತಾರೆ. ಕಾರ್ಯ ಬ್ರಹ್ಮಲೋಕ ಪ್ರಳಯ ಪ್ರತಿಪಸ್ಥಾನೆ ಸತಿ ತತ್ರೈವ ಉತ್ಪನ್ನ ಸಮ್ಯಕ್ ದರ್ಶನಾಃ ಸಂತಃ ತದಧ್ಯಕ್ಷೇಣ ಹಿರಣ್ಯಗರ್ಭೇಣ ಸಹ ಅತಃ ಪರಂ ಪರಿಶುದ್ಧಂ ವಿಷ್ಣು ಪರಮಂ ಪದಂ ಪರಿಪದ್ಯಂತೆ. ಕೇಳಯ್ಯ, ಕಾರ್ಯಬ್ರಹ್ಮಲೋಕ ಇದೆಯಲ್ಲಪ್ಪ, ಕಾರ್ಯಬ್ರಹ್ಮಲೋಕ ಅಂದ್ರೆ ಸತ್ಯಲೋಕ. ಅದಕ್ಕೆ ಯಾವುದೋ ಪ್ರಳಯ ಆಗುತ್ತೆ, ಅದೂ ಕೂಡ ಹುಟ್ಟಿದ್ದಾದ್ರೆ ಪ್ರಳಯ ಆಗಲೇಬೇಕು. ಪ್ರಳಯ ಕಾಲ ಬಂದು ಅದಿಗಿದ್ದಾದಾಗ ಅಲ್ಲಿದ್ದವ್ರಿಗೆ ಎಲ್ಲರಿಗೂ ಅಲ್ಲಿ ತತ್ವಜ್ಞಾನ ಆಗುತ್ತೆ. ಉತ್ಪನ್ನ ಸಮ್ಯಕ್ ದರ್ಶನಾಃ ಉತ್ಪನ್ನ ಸಮ್ಯಕ್ ದರ್ಶನ ಈಶಾಂತೆ ಉಂಟು ಮಾಡಿಕೊಂಡು ಆತ್ಮಜ್ಞಾನವುಳ್ಳವರಾದವರಾಗಿ ಹಾಗಿದ್ದಂತಹ ಹಾಗಿದ್ದವರಾಗಿ ಆಲೋಕ ಪ್ರತ್ಯಕ್ಷರಾದ ಹಿರಣ್ಯಗರ್ಭರೊಡನೆ ಅವರೆಲ್ಲರೂ ಕೂಡ ಇಲ್ಲಿ ಮುಂದಕ್ಕೆ ಆ ಜನ್ಮ ಮುಗಿಯುತ್ತಾರೆ ಪರಮಪದಕ್ಕೆ ಸೇರ್ಕೊಳ್ತಾರೆ ಹೊರಟು ಮತ್ತೆ ವಾಪಸ್ ಬರೋಲ್ಲ. ಪರ ಪರಿಶುದ್ಧಂ ವಿಷ್ಣು ಪರಮಂ ಪದಂ ಪರಿಶುದ್ಧವಾದ ವಿಷ್ಣುವಿನ ಪರಮಪದವನ್ನೇ ಹೆಸರನ್ನೇ ತಿಳ್ಕೊಳ್ತಾರೆ ಹೊರತು ಅವರು ಮತ್ತೆ ಭೂಲೋಕ ವಾಪಸ್ ಬರ್ತಾರೆ ಈ ಜನ್ಮ ತಗೋತಾರೆ ಇಲ್ಲ. ಬ್ರಹ್ಮಲೋಕ ಹೋದವರಿಗೆ 99% ಆತ್ಮಜ್ಞಾನ ಬಿಟ್ಟು ಕಷ್ಟ 1% ಪಂಚಾಗ್ನಿ ವಿದ್ಯೋಪಾಸ ಬ್ರಹ್ಮಲೋಕಕ್ಕೆ ಹೋಗಿದ್ದಾರೆ. ಅವರಿಗೆ ಭೋಗವಾಸ ಹೋಗೇ ಇಲ್ಲ. ಆಯ್ತು ಕತೆ ಮುಗಿತು. ಆಗ್ಬಹುದು ಅಸ್ಮಾತ್ ಆಗಲಿಲ್ಲ ಅಂದ್ರೆ ಅಂಥವರಿಗೆ ಆಗಲಿಲ್ಲ. ಇತ್ತಂ ಕ್ರಮಮುಕ್ತಿ ಅನಾವೃತ್ತಿಯಾದಿ ಶ್ರುತ್ಯ ವಿಧಾನೇಭ್ಯೋ ಅಭ್ಯುಪಗಂತವ್ಯ. ಈ ರೀತಿ ಕ್ರಮಮುಕ್ತಿ ವಿಚಾರ ಒಪ್ಕೋಬೇಕು ಅಂತ ಇದ್ದಾರೆ. ಕ್ರಮಮುಕ್ತಿ ಹೀಗೆ ಮೂರು ತರಹ, ಒಂದು ಸಜ್ಜೋಮುಕ್ತಿ, ಇನ್ನೊಂದು ಕ್ರಮಮುಕ್ತಿ, ಇನ್ನೊಂದು ಅನೇಕ ಜನ್ಮ ಸಂಸಿದ್ಧ. ಒಂದೊಂದು ಜನ್ಮದಲ್ಲೂ ಯೋಗಾನುಷ್ಠಾನ ಧರ್ಮಾಚರಣೆ ಮಾಡ್ತಾ 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 ಈ ಮನುಷ್ಯ ಯಾವ ಧರ್ಮ ಅಲ್ಲಿ ಸಜ್ಜೋ ಮುಕ್ತಿ, ವಿದೇಹ ಮುಕ್ತಿ, ಕರ್ಮ ಮುಕ್ತಿ ಅಂತ ಹೇಳ್ತಾರೆ. ವಿದೇಹ ಮುಕ್ತಿ ಅಂದರೆ ದೇಹ ಬಿದ್ದು ಹೋಗಿ ಬಿದ್ದು ಹೋಗೋದು ವಿದೇಹ ಮುಕ್ತಿ ಅಂತಾರೆ. ಜನ್ಮಾಂತಕ್ಕೆ ಹೋಗೋಲ್ಲ ಅದಕ್ಕೆ,
ಕ್ರಮಮುಕ್ತಿಯಿಂದ ಬ್ರಹ್ಮಲೋಕ ತೃಪ್ತಿ ಜ್ಞಾನ ಮಾಡ್ಕೊಳ್ಬೇಕು. ಇಲ್ಲಿಯೇ ಜ್ಞಾನ ಪಡೆದು ಕೂಡ ಮುಕ್ತರಾಗೋದು ಸಜ್ಜೋ ಮುಕ್ತಿ. ಯಾವ ಬ್ರಹ್ಮಮುಕ್ತಿ ಇಲ್ಲ, ಸಜ್ಜೋ ಮುಕ್ತಿ ಇರಲಿಲ್ಲ ನಮಗೆ, ನಮ್ಗೆ ಅದೇ ಇರಲಿ ಅಂತ. ಆ ಇರಲಿ ಇರಲಿ ಅಂತ ಅಂದ್ಕೊಂಡು ಏನು ಮಾಡ್ತಾರೆ, ಎಲ್ಲ ಅಂದ್ಕೊಳ್ಳಿಪ್ಪ ಇರಲಿ ಅಂತ ಅಂದ್ಕೊಂಡು ಮಾತ್ರ ಬೇಕ್ಬಿಡ್ತಾವ. ಹಾಂ, ಕೌಕ್ಬೇಕಾ ಇಲ್ಲ ಸುಲಭ ಅಂತ. ಹಾಂ, ಸುಲಭ ಅಂತ ಒಂದು ಲೆಕ್ಕ ಉಪವಾಸ ಮಾಡೋ ಹುಡುಗಾಟ ಅಲ್ಲ, ತುಂಬ ಕಷ್ಟ ಉಪವಾಸ ಮಾಡೋದು. ಜ್ಞಾನ ಇಲ್ಲ ಬಿಡ್ಕೊಳಕಾಗಲ್ಲ, ಯಾಕೆ ಒಂದು ಸಾವಿರ ಕೊಡೋ ಅದಕ್ಕೆ ಜ್ಞಾನ ಕ್ರಮಕ್ಕೆ ಅನ್ನಲ್ಲ. ಅಯ್ಯೋ ಅಂಬ ಅನ್ನೋದು ಅಮ್ಮಸ್ತು ಅನ್ನೋದು ಪ್ರಾಣ ಅಂತ ಯಾರು ಬಾಂಗ್ ಹೇಳಿದ್ರು ಉಪವಾಸ ಮಾಡಿ ಆತ್ಮ ಬದಲ ಅಂತ ಮಾಡ್ಕೊಬೇಕು. ಒಂದು ದಿವಸ ಎರಡು ದಿವಸ ನಮಗೆ ಊಟ ಮಾಡೋದಕ್ಕೆ ಕಷ್ಟ, ಕುಡಿಯೋ ಊಟ ಆಗಿದೆ ಅದೇ ಕಷ್ಟ. ಇನ್ನು ಬ್ರಹ್ಮಲೋಕ ಎಂತ ಬ್ರಹ್ಮಲೋಕ ಸಿಗತ್ತಪ್ಪ. ಇದೆ ಈ ರೀತಿ ಕರ್ಮ ಮುಕ್ತಿಯು ಅನಾವೃತ್ತಿಯ ಮುಂತಾದ ಶ್ರುತಿಗಳನ್ನು ಹೇಳಿದ್ದರಿಂದ ಒಪ್ಕೋಬೇಕು. ಅಂಜಸೀವ ಗತಿಪೂರ್ವಿಕ ಫಲಪ್ರಾಪ್ತಿ ಸಂಭವತಿ ಉಪಬಾಧಿತ. ಗತಿಪೂರ್ವಿಕ ಮುಖ್ಯಾರ್ಥದಲ್ಲಿಯೇ ಗತಿಯನ್ನು ಮುಂದೆ ಮಾಡಿಕೊಂಡು ಪರಬ್ರಹ್ಮ ಪ್ರಾಪ್ತಿ ಆಗತ್ತೆ ಅಂತ ಹೊಂದಲ್ಲ ಅನ್ನೋದನ್ನು ಹೇಳಿಬಿಡಿದ್ದೀನಿ. ಪರಬ್ರಹ್ಮನ ಗತಿಪೂರ್ವಕ ಹೊಂದ ಪಡೆಯೋಕ್ಕಾಗಲ್ಲ. ಪರಬ್ರಹ್ಮ ಹೊಂದಬೇಕಾದ್ರೆ ಜ್ಞಾನದಿಂದ ಪಡೆಯಬೇಕು. ಗತಿಪೂರ್ವಕ ಪ್ರಾಪ್ತಿ ಅಪರಬ್ರಹ್ಮವೇ, ಹಾಗೆ ಅಪರಬ್ರಹ್ಮ ಪ್ರಾಪ್ತಿಯೇ ಗತಿಪೂರ್ವಕ ಪ್ರಾಪ್ತಿ ಹೌದು, ಪರಪ್ರಾಪ್ತಿ ಅಲ್ಲ ಹೊಂದೋದಿಲ್ಲ ಎಂಬುದನ್ನು ನಾವು ತೋರಿಸ್ಕೊಟ್ಟಿದ್ದೇವೆ. ಓಂ ಸ್ಮೃತಿ ಇಷ್ಟ, ಓಂ ಸ್ಮೃತಿ ಇಷ್ಟ, ಓಂ ಸ್ಮೃತಿ ಇಷ್ಟ, ಸ್ಮೃತಿ ಇಷ್ಟ. ಸ್ಮೃತಿ ಇರೋದಿಂದ ಹೀಗೆ ಒಪ್ಕೋಬೇಕು ಅಂದ್ರೆ ಇದಕ್ಕೆ ಸ್ಮೃತಿಯೂ ಇದೆ ಅಂತ. ಯಾವುದೋ ಸ್ಮೃತಿರಪಿ ಏತಮರ್ಥಂ ಅನುಜಾನಾತಿ, ಸ್ಮೃತಿರಪಿ ಏತಮರ್ಥಂ ಅನುಜಾನಾತಿ, ಬ್ರಹ್ಮಣಾ ಸಾಧೇ ಸರ್ವೇ ಸಂಪ್ರಾಪ್ತೇ ಪ್ರತಿ ಸಂಚರೇ, ಬ್ರಹ್ಮಣಾ ಸಾಧೇ ಸರ್ವೇ ಸಂಪ್ರಾಪ್ತೇ ಪ್ರತಿ ಸಂಚರೇ, ಪರಸ್ಯಾಂತೇ ಕೃತಾತ್ಮನಃ ಪ್ರವಿಶಂತಿ ಪರಂ ಪದಂ, ಪರಸ್ಯಾಂತೇ ಕೃತಾತ್ಮನಃ ಪ್ರವಿಶಂತಿ ಪರಂ ಪದಂ, ತಸ್ಮಾತ್ ಕಾರ್ಯಬ್ರಹ್ಮ ವಿಷಯ ಏವ ಗತಿಃ ಶ್ರೂಯತೆ ಇತಿ ಸಿದ್ಧಾಂತಃ, ತಸ್ಮಾತ್ ಕಾರ್ಯಬ್ರಹ್ಮ ವಿಷಯ ಗತಿಃ ಶ್ರೂಯತೆ ಶ್ರೂಯತೆ ಇತಿ ಸಿದ್ಧಾಂತಃ. ಬ್ರಹ್ಮದೊಡನೆ ಅವರೆಲ್ಲರೂ ಸೇರಿಕೊಂಡು ಪ್ರತಿ ಸಂಚಾರನೆ ಪ್ರಳಯ, ಪ್ರಳಯ ಉಂಟಾಗದಾಗಿ ಪರಮಾತ್ಮನೇ ಅವರು ತಮ್ಮ ಸ್ವಲ್ಪ ತಯಾರು ಮಾಡಿಕೊಂಡವರಾಗಿ ವಿಷ್ಣುವಿನ ಪರಮಪದವನ್ನೇ ಸೇರಿಕೊಂಡ್ಬಿಡ್ತಾರೆ ಅಂತೇಳಿ ಹೇಳ್ತಾ ಇರೋದ್ರಿಂದ ಕಾಲಬ್ರಹ್ಮ ವಿಷಯದಲ್ಲಿಯೇ ಈ ಗತಿಯನ್ನು ಕೇಳಿಸ್ತಾ ಇದೆ. ಕಾಲಬ್ರಹ್ಮದಲ್ಲಿ ಅಲ್ಲ ಎಂದು ಸಿದ್ಧಾಂತ ವಿಚಾರ. ನಾಳೆಯಿಂದ ಪೂರ್ವಪಕ್ಷ ಏನು ಪರಂಜಿ ಮುಖ್ಯತ್ವ.